ಶರಣುಗೆ ನಾನು ನನ್ನ ಮಗನ ಹಾಗೆ ಪ್ರೀತಿ ಮಾಡ್ತೇನೆ. ನಾನು ಅನೇಕ ಕೋಚಿಂಗ್ ಸೆಂಟರ್ಗಳಿಗೆ ನಾನು ಉದ್ಘಾಟನೆಗೆ ಹೋಗಿದ್ದೇನೆ, ಶಾಲಾ ಕಾಲೇಜ್ಗಳಿಗೆ ಹೋಗಿದ್ದೇನೆ, ವಸತಿ ನಿಲಯಗಳಿಗೆ ಹೋಗ್ತೇನೆ, ದೊಡ್ಡ ದೊಡ್ಡ ಶಾಲಾ ಕಾಲೇಜ್ಗಳೆಲ್ಲೋ ಹೋಗ್ತೇನೆ. ಬಟ್ ಅನನ್ಯ ಅಂತಂದ್ರೆ ಅದು ಏನೋ ಒಂದು ಒಂದು ಅನ್ಯೋನ್ಯತೆಯ ಭಾವನೆ ಇದೆ ನನಗೆ ಮತ್ತೆ ಅನನ್ಯ ಕೋಚಿಂಗ್ ಸೆಂಟರ್ಗೆ. ಯಾಕೆ ಅಂತಂದ್ರೆ ಅವರು ಕೂಡ ಉಪಸನ್ಮಾರ್ಗದಲ್ಲಿ ನಡೆಯುವ ಒಬ್ಬ ದೈವ ಭಕ್ತರು ಅವರು. ಮತ್ತೆ ಮುಂದೆ ಬರೋ ನಾನು ಒಂದು ಈಗ ಡಿಗ್ರಿ ಕಾಲೇಜ್ ಇದೆ, ಕೋಚಿಂಗ್ ಸೆಂಟರ್ ಇದೆ, ನಿಮ್ಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಈ ಕಾಲೇಜ್ ಹೆಸರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುತ್ತದೆ ಅನ್ನೋದು ನಾನು ಹೃದಯ ತುಂಬಿ ನಾನು ಹಾರೈಸ್ತಾ ಇದ್ದೇನೆ. ಮತ್ತೆ ಆಗ್ತದೆ ಅಂತ ಕೂಡ ನಾನು 100% ಹೇಳ್ತೇನೆ. ನಾನು ಸುಳ್ಳು ಹೇಳೋದಿಲ್ಲ. ಈ ಕಾಲೇಜ್ ಹೆಸರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುತ್ತದೆ ಅಂತ 100% ನಂಗೆ ಗೊತ್ತಿದೆ. ಮಕ್ಕಳು ನಮ್ಮ ಜಿಲ್ಲೆ ಸಂಪತ್ತು, ನಾಡಿನ ಸಂಪತ್ತು, ದೇಶದ ಸಂಪತ್ತು. ಇಂದಿನ ಮಕ್ಕಳು ಯಾರು ಹೇಳಿದ್ರು ನಿಮಗೆ ಇಂದಿನ ಮಕ್ಕಳು ಎಲ್ಲಿ ಕೂತಿದ್ದೀರಾ, ಈಗ ಎಲ್ಲಿದ್ದೀರಾ, ಯಾವ ಭೂಮಿ ಮೇಲೆ ಕೂತಿದ್ದೀರಾ? ಪುಣ್ಯ ಭೂಮಿ, ಭರತ ಭೂಮಿ, ಮತ್ತೆ ಇಲ್ಲೇ ಇದ್ದೀರಲ್ಲ. ಅದಕ್ಕೆ ನಾಡಿನ ಪ್ರಜೆಗಳು ಯಾಕೆ ಹೇಳಬೇಕು? ಇಂದಿನ ಮಕ್ಕಳು ಇಂದಿನಿಂದಲೇ ಭಾರತ ದೇಶದ ಪ್ರಜೆಗಳು ಅಂತ ಎಲ್ಲರನ್ನ ಎದೆ ತಟ್ಟಿ ಹೇಳ್ಕೊಳ್ಬೇಕು. ನಾಳೆಯಿಂದ ನೀವೆಲ್ಲರಿಗೂ ಇವತ್ತಿನಿಂದಾನೇ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳಕ್ ಹೋಗ್ಬೇಡ್ರಿ. ಎಲ್ಲಿ ಕೂತಿಯಪ್ಪ ಅಂತ ಕೇಳಿದ್ರೆ ಎಲ್ಲಿ ಏನ್ ಹೇಳ್ತೀರಾ? ಅದಕ್ಕೆ ಮಕ್ಕಳು ನಮ್ಮ ಜಿಲ್ಲೆ ಸಂಪತ್ತು, ನಾಡಿನ ಸಂಪತ್ತು, ದೇಶದ ಸಂಪತ್ತು. ಈ ಸಂಪತ್ತು ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಬೇಕ್ರಪ್ಪ? ಶಿಕ್ಷಣ, ವೆರಿ ಗುಡ್. ವಿದ್ಯಾ ಸಂಪತ್ತು ಬೇಕು. ವಿದ್ಯಾ ಸಂಪತ್ತು ಇದ್ರೆ ಜ್ಞಾನ ಸಂಪತ್ತು ಒಲಿತದೆ, ಜ್ಞಾನ ಸಂಪತ್ತು ಇದ್ರೆ ಮಾನ ಸಂಪತ್ತು ಒಲಿತದೆ, ಮಾನ ಸಂಪತ್ತು ಇದ್ರೆ ಜಗತ್ತಿನ ಎಲ್ಲಾ ಸಂಪತ್ತು ನಿಮ್ಮ ಹಿಂದೆ ಬೆನ್ನೆತ್ಕೊಂಡು ಬರ್ತವೆ. ನಾನು ಎಷ್ಟೋ ಕಡೆಗೆ ನಾನು ಮಾತಾಡ್ಲಿಕ್ಕೆ ಹೋದಾಗ, ಮೇಡಮ್ ನನಗೆ ಹೆಣ್ಮಕ್ಳು ಎಷ್ಟು ಜನ ಹೇಳ್ರೆ, ಎಷ್ಟೋ ಜನ ತಂದೆ ತಾಯಿಗಳು ಹೇಳ್ತಾರೆ, ಮೇಡಮ್ ನಾವು ಬಡವರಿದ್ದೇವೆ, ನಮ್ಮ ಮಕ್ಳಿಗೆ ಇಷ್ಟೇ ಸಾಕ್ರಿ ಎಜುಕೇಶನ್, ಮುಂದೆ ಓದ್ಸೋಕ್ಕಾಗೋದಿಲ್ಲ. ಅವ್ರಿಗೆ ನಾವು ಒಂದೇ ಮಾತು ಹೇಳ್ತಿದ್ದೆ, ಬಡತನ ನಮಗೆ ಇದೆ, ನಮ್ಮ ಮನೆಗೆ ಇದೆ ಬಡತನ. ಆದರೆ ನಮ್ಮ ವಿದ್ಯೆಗೆ, ಬುದ್ಧಿಗೆ, ಜ್ಞಾನಕ್ಕೆ, ಲೇಖನಿಗೆ, ನಮ್ಮ ಪಠ್ಯ ಪುಸ್ತಕಗಳಿಗೆ, ನಮ್ಮ ಸಾಧನೆಗೆ, ನಮ್ಮ ಸಾಧನೆಯ ಹಾದಿಗೆ ಬಡತನ ಇಲ್ಲ. ಅದಕ್ಕೆ ಬಡತನ ಅಂತ ಹೇಳಿ ನೆಪ ಹೊಡೆದು ಬೇಡ, ಅದು ನನಗೆ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ಬಡತನ ಅಂತ ಕುತ್ಕೊಂಡ್ರೆ ಸರ್ ಎಂ ವಿಶ್ವೇಶ್ವರ ಅವರು ಕನ್ನಂಬಾಡಿ ಅಣೆಕಟ್ಟು ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ. ಬಡತನ ಅಂತ ಹೇಳಿದ್ರೆ ನಮ್ಮ APJ ಅಬ್ದುಲ್ ಕಲಾಂ ಅವರು ಒಬ್ಬ ಮಹಾನ್ ವಿಜ್ಞಾನಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ, ರಾಷ್ಟ್ರಪತಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಡತನ ಅಂತ ಕೂತ್ಕೊಂಡ್ರೆ ನಮ್ಮ ಶ್ರೇಣು ಹೊನ್ಗಜ್ಜಿ ಅವರು ಇಷ್ಟು ದೊಡ್ಡ ಸಂಸ್ಥೆ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ, ಇಷ್ಟು ಪ್ರಖ್ಯಾತಿ ಪಡೀಲಿಕ್ಕೆ ಆಗ್ತಿರಲಿಲ್ಲ, ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ಬೆಳೆಸಿ ಒಂದು ಸಾಧನೆ ಹಾದಿಯಲ್ಲಿ ಸಾಧಕರನ್ನಾಗಿ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಬಡತನ ಅಂತ ನಾನು ಕೂತ್ಕೊಂಡ್ರೆ ನಿಮ್ಮ ಎದುರುಗಡೆ ಬಂದು ನಾನು ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ. ಬಡತನದಿಂದಾನೇ ಬಂದವರು ಅನೇಕ ಸಾಧನೆ ಮಾಡಿದ್ದಾರೆ. ಯಾಕೆ ಅಂದರೆ ಅವ್ರ ಹತ್ರ ಛಲ ಇದೆ, ಧೈರ್ಯ ಇದೆ, ಶೌರ್ಯ ಇದೆ, ಸಾಹಸ, ಶಕ್ತಿ, ಯುಕ್ತಿ ಎಲ್ಲ ಇದೆ. ಅದಕ್ಕೆ ಬಹಳ ಜನ ಮಕ್ಕಳನ್ನ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಧೀರ ವೀರ ಶೂರ ಭಾರತಾಂಬೆಯ ಮಡಿಲಿನ ಮುದ್ದಿನ ಹೆಮ್ಮೆಯ ತಂದ ಮಗಳಿದ್ದೇವೆ ನಾವೆಲ್ಲ. ನಾವು ಜನ್ಮ ತಾಳಿದ್ದೇವೆ ಈ ಭೂಮಿನಲ್ಲಿ ಅಂತ ಅಂದ್ರೆ ನಮ್ಮಂತ ಭಾಗ್ಯವಂತರು, ಅದೃಷ್ಟವಂತರು, ಪುಣ್ಯವಂತರು ಬೇರೆ ಯಾರು ಇರ್ಲಿಕ್ಕಿಲ್ಲ. ನಮ್ಮ ಹತ್ರ ಒಂದು ಛಲ ಬರಬೇಕು. ನಾನು ನೋಡಿ ಬಹಳ ಜನ, ನಾನು ಎಷ್ಟೋ ಕಡೆಗೆ ಹೋಗ್ತೇನೆ, ಮಕ್ಕಳೆಲ್ಲ ಒಂದು ಕಿವಿ ಮಾತು ಹೇಳ್ತೇನೆ ಮಕ್ಕಳೇ ನಿಮಗೆ, ಬಹಳ ಜನ ಲವ್ ಮಾಡಿ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ. ನೀವು ಯಾರಾದರೂ ಇಲ್ಲಿ ಲವ್ ಮಾಡೋರಿದ್ದರೆ ನಾನು ನೇರವಾಗಿ ಹೇಳ್ತೇನೆ ನಾನು. ಯಾಕೆ ಅಂತಂದ್ರೆ ನೀವು ನನ್ನ ಮಕ್ಕಳಿದ್ದೀರಾ, ಅದಕ್ಕೆ ಮಕ್ಕಳಿಗೆ ತಾಯಿ ಹೇಳೋದು ಕರ್ತವ್ಯ ಇದೆ, ತಾಯಿಯಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ಯಾರಾದರೂ ಲವ್ ಮಾಡ್ತಾ ಇದ್ರೆ ಇವತ್ತೇ ನೀವು ಕಟ್ ಮಾಡ್ರಿ. ಯಾಕೆ ಅಂತಂದ್ರೆ ಅಮ್ಮ ಹೇಳಿದ್ರು, ಯಶೋದ ಅಮ್ಮ ಹೇಳಿದ್ರು, ಲವ್ ಮಾಡೋದು ಬಿಟ್ರೆ ನಾವು ಸಾಧನೆ ಮಾಡ್ತೇವೆ, ಸಾಧಕರ ಸಾಲಲ್ಲಿ ನಾವೊಬ್ಬ ಸಾಧಕರಾಗಿ ನಿಲ್ಸ್ತೇವೆ ಅಂತ ಹೇಳಿದ್ದಾರೆ ಅಂತಂದು. ಯಾಕೆ ಅಂತಂದ್ರೆ ಅವರಿಗೆ ದಯವಿಟ್ಟು ಇವತ್ತಿನಿಂದ ಅಕ್ಕ ನನಗೆ ಕ್ಷಮಿಸ್ಬಿಡು, ನಾನು ಲವ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ, ನನ್ನ ಅಪ್ಪ ಅಮ್ಮನ ಆಸೆ ಈಡೇರಿಸಬೇಕಾಗಿದೆ, ನನ್ನ ಜೀವನದ ಗುರಿ ನಾನು ಮುಟ್ಟಬೇಕಾಗಿದೆ ಅಂತ ಹೇಳಿ ಯಾರೇ ಲವ್ ಮಾಡ್ತಾ ಇದ್ರೆ ಇವತ್ತೇ ಲವ್ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ಅಂತಂದ್ರೆ ಜೀವನದಲ್ಲಿ ಯಾರು ಕೂಡ ಲವ್ ಮಾಡಿದ್ರೆ ಸಕ್ಸಸ್ ಆಗೋದಿಲ್ಲ. ನೋಡಿದ್ದೇನೆ, ಲವ್ ಮಾಡಿದ್ರೆ ನನ್ನ ಹತ್ರ ಡೈಲಿ ಕೇಸಸ್ಗಳು ಬರ್ತವೆ, ನನ್ನ ಹತ್ರ ನೋಡ್ತಾ ಇರ್ತೇನೆ. ಲವ್ ಫೇಲ್ಯೂರ್ ಆಗ್ತದೆ, ಲವ್ ಫೇಲ್ಯೂರ್ ಆಗಿದ್ರೆ ಜೀವನದಲ್ಲಿ ತಲೆ ತಗ್ಗಿ ಸಿಡಿಬೇಕಾಗ್ತದೆ. ಆದ್ರೆ ವಿದ್ಯೆ ಯಾವತ್ತು ನಮ್ಮನ್ನ ಫೇಲ್ಯೂರ್ ಮಾಡೋದಿಲ್ಲ, ಎಷ್ಟೇ ನಮ್ಮನ್ನ ವಿದ್ಯೆ ತಲೆ ಎತ್ತಿ ಹಾಗೆ ಮಾಡ್ತಿದ್ದಾರೆ.
ವಿದ್ಯೆ ನಮ್ಮನ್ನ ಗೌರವಯುತ ಜೀವನ ಕೊಡ್ತದೆ, ಆದ್ರೆ ಲವ್ ಫೇಲಿಯರ್ ಆಗಿದ್ರೆ ತಲೆ ತಗ್ಗಿಸಿ ಗೌರವ ಇಲ್ಲದೆ ಬದುಕಬೇಕಾಗ್ತದೆ. ಅದಕ್ಕೆ ಲವ್ ಮಾಡೋದು ಬಿಟ್ಟು ಬಿಡಿ. ಯಾಕಂತಂದ್ರೆ ನಾವು ಲವ್ ಯಾರಿಗೆ ಮಾಡ್ಬೇಕು? ನಮ್ಮ ಪಠ್ಯ ಪುಸ್ತಕಗಳಿಗೆ, ನಮ್ಮ ಲೇಖನಿಗೆ ನಾವು ಪ್ರೀತಿ ಮಾಡ್ಬೇಕಾಗಿದೆ, ನಮ್ಮ ತಂದೆ ತಾಯಿಗಳಿಗೆ ಪ್ರೀತಿ ಮಾಡ್ಬೇಕಾಗಿದೆ. ಎಷ್ಟೋ ಮಕ್ಕಳು ಸಿನಿಮಾ ನೋಡ್ಲಿಕ್ಕೆ ಹೋಗ್ತೀರಾ, ಮಕ್ಕಳು ಸಿನಿಮಾ ನೋಡ್ತೀರಲ್ಲ ನೀವೆಲ್ಲ, ಎಷ್ಟೋ ಜನ ಹೀರೋಗಳು ನಿಮ್ಮ ಬಹಳ ಅಪ್ತ ಹೀರೋಗಳಾಗಿದ್ದಾರೆ, ಅವರೇ ದೇವರಂತ ಪೂಜೆ ಮಾಡ್ತೀರಾ? ಹೌದಾ, ಮಾಡ್ತೀರಾ? ಇವತ್ತಿನಿಂದ ಎಂಥ ಸಿನಿಮಾ ನೋಡಬೇಕು ಅಂತ ನಾನು ಇವತ್ತು ತಿಳಿಸ್ಕೊಡ್ತೇನೆ ನಿಮಗೆ. ಅವರ ಸಾಹಸ, ಶಕ್ತಿ, ಯುಕ್ತಿ, ಭಕ್ತಿ ತುಂಬುವಂಥದ್ದು, ನಮಗೆ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗೋದಂಥದ್ದು, ಗುರುಗಳನ್ನು ಗೌರವಿಸುವಂಥದ್ದು, ಗುರು ಹಿರಿಯರಿಗೆ ನಾವು ಪೂಜಿನ ಸ್ಥಾನದಲ್ಲಿಡುವಂಥದ್ದು, ತಂದೆ ತಾಯಿಗಳಿಗೆ ನಾವು ಮಕ್ಕಳಂತೆ ಪ್ರೀತಿ ಮಾಡುವಂಥದ್ದು, ತಂದೆ ತಾಯಿಗಳಿಗೆ ದೇವರಂತ ಪೂಜೆ ಮಾಡುವಂಥದ್ದು ಅಂಥ ಸಿನಿಮಾಗಳು ನೋಡಿ. ಯಾಕೆ ಅಂತಂದರೆ 3 ತಾಸಿನ ಪರದೆ ಮೇಲೆ ಬರುವಂಥ ಹೀರೋಗಳಿಗೆ ನಮ್ಮ ಹೀರೋಗಳನ್ನಾಗಿ ಮಾಡ್ಕೊಂಡಿದ್ದೇವೆ. ಅವ್ರ ಡೈಲಾಗ್ ಹೇಳೋದೇನು, ಅವ್ರು ಹಾಕೊಂಡಿದ್ದಂಥ ಕಾಸ್ಟ್ಯೂಮ್ಸ್ ಹಾಕೋದೇನು, ಅವ್ರು ಹೇಳಿದಂಥ ಹಾಡುಗಳನ್ನು ಎಷ್ಟು ಬೇಗ ಪರ್ಫೆಕ್ಟಾಗಿ ಕಲಿತು ಬಿಡ್ತೀವಿ. 2 ನಿಮಿಷದಲ್ಲಿ ಡೈಲಾಗ್ ಕಲಿತು ಬಿಡ್ತೀರಿ, ಹೌದಾ? ಕಲಿತೀರಾ? ಅದೇ ಮಾಸ್ಟರ್ಗಳು ಮಾಡಿದ ಪಾಠನ? ಮಾಸ್ಟರ್ಗಳು ಮಾಡಿದ ಪಾಠ ಯಾಕೆ ಯಾಕೆ ಕಲಿಬಾರ್ದು? ಅದೇ ಇವಾಗ ನಿಮ್ಮ ನಾನು ಒಂದು ಮಾತು ಹೇಳ್ತೇನೆ, ಇವಾಗ ಅದೇ ಶಬ್ದ ಹೇಳ್ತಾ ಇದ್ದೇನೆ ನೋಡಿ ಮಕ್ಕಳೇ. 3 ತಾಸಿನ ಪರದೆ ಮೇಲೆ ಬರುವಂತ ಸಿನಿಮಾ ಹೀರೋಗಳ ಬಗ್ಗೆ ಇಷ್ಟೆಲ್ಲ ನೀವು ಗಮನ ಕೊಡ್ತೀರಾ? ಸರಿ, ಎಲ್ಲರೂ ಒಂದ್ ದಿವಸ ಥಿಯೇಟರ್ ಹೋಗೋಣ, ನಾವೆಲ್ಲ ಈ ಕೂತೋರು, ಇವರು ಬರ್ತಾರೆ ಕರ್ಕೊಂಡು ಹೋಗ್ತೇನೆ, ಫ್ರೀ ಕೊಡ್ತಾರೆ ಟಿಕೆಟ್ ಬೇಡಲಿ, ನೀವು ಫ್ರೀ ನೋಡ್ರಿ ನಮ್ಮ ಸಿನಿಮಾ ಅಂತ ಹೇಳ್ತಾರೆ ಯಾರಾದರೂ. ಹಾ, ಮತ್ತೆ ನಮ್ಮ ತಂದೆ ತಾಯಿಗಳು ನಮ್ಗೆ ಇಷ್ಟು ಫ್ರೀಯಾಗಿ ನಮ್ಮನ್ನ ಇಷ್ಟು ಅಭಿವೃದ್ಧಿಗೋಸ್ಕರ, ನಮ್ಮ ಎಜುಕೇಶನ್ಗೋಸ್ಕರ, ನಮ್ಮ ಬೆಳವಣಿಗೆಗೋಸ್ಕರ ನಮ್ಮ ತಂದೆ ತಾಯಿಗಳು ಇಷ್ಟು ಶ್ರಮ ಪಡ್ತಾ ಇದ್ದಾರೆ, ಹೌದಾ? ಮತ್ತೆ ಸಿನಿಮಾ ಹೀರೋಗಳು ಯಾಕೆ ನಮಗೆ ಫ್ರೀ ಬಿಡೋದಿಲ್ಲ, ಬಿಡೋದಿಲ್ಲ? ಅದಕ್ಕೆ ಹೇಳ್ತೇನೆ, ನಮ್ಮ ದೇಶದ ನಿಜವಾದ ಹೀರೋಗಳು ಯಾರಂತ ನಿಮಗೆ ತಿಳಿಸ್ಕೊಡ್ತೇನೆ. ಇಂದಿನಿಂದ ಅವರ ಜೀವನ ಚರಿತ್ರೆಯನ್ನು ನೀವು ಫಾಲೋ ಮಾಡಬೇಕು, ಜೀವನ ಚರಿತ್ರೆಯನ್ನು ಓದಬೇಕು, ಅವರ ಆದರ್ಶಗಳನ್ನು ಫಾಲೋ ಮಾಡಬೇಕು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರುವ ಸಲುವಾಗಿ 6.5 ಲಕ್ಷ ಜವಾನರಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಲಾಲಾ ಲಜಪತ್ ರಾಯ್, ರಾಮಪ್ರಸಾದ್ ಬಿಸ್ಲೇರಿ, ಚಂದ್ರಶೇಖರ್ ಆಜಾದ್, ಮಂಗಲ್ ಪಾಂಡೆ, ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ, ಅಪ್ಪಕ್ಕ, ಹಳ್ಳಿಗಳ ಹೊಳಕರ್, ಸಂಗೊಳ್ಳಿ ರಾಯಣ್ಣ, ಛತ್ರಪತಿ ಶಿವಾಜಿ, ಅನೇಕ ಜನರು ನಮ್ಮ ದೇಶದ ಸ್ವಾತಂತ್ರ್ಯ ತರುವ ಸಲುವಾಗಿ ತಮ್ಮ ದೇಹ, ತಮ್ಮ ಪ್ರಾಣ, ತಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲ ಬಿಟ್ಟು ನಮ್ಮ ದೇಶದ ಸ್ವಾತಂತ್ರ್ಯ ಸಲುವಾಗಿ ತಮ್ಮ ಪ್ರಾಣನೇ ಕೊಟ್ರಲ್ಲ, ಅವ್ರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ನಮ್ಮ ದೇಶದ ಗಡಿ ಕಾಯ್ತಾ ಇದ್ದಾರೆ, ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಅಲ್ಲಿ ಅವರು ದೇಶದ ಗಡಿ ಕಾಯ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಆರಾಮಾಗಿದ್ದೇವೆ, ಇಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೇವೆ, ಆರಾಮಾಗಿ ಓಡಾಡ್ತಾ ಇದ್ದೇವೆ. ಆ ವೀರ ಸೈನಿಕರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಪಾಪಿಗಳ ಜೊತೆಗೆ ಫೈಟ್ ಮಾಡಿ ತಮ್ಮ ಪ್ರಾಣನೇ ಕೊಡ್ತಾ ಇದ್ದಾರಲ್ಲ ದೇಶಕ್ಕಾಗಿ, ಆ ವೀರ ಸೈನಿಕರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ಜಿಲ್ಲೆಗೆ ಕೀರ್ತಿ ತರುವಂತ ಅನೇಕ ಸಾಧಕರು ಇದ್ದಾರೆ. ಪ್ರತಿಯೊಂದು ಸಾಧಕರು ನೋಡಿ ಇಲ್ಲಿ ಕೂತಿದಾರಲ್ಲ, ಎಷ್ಟು ಜನ ಸಾಧಕರು ನಮ್ಮ ಶನಪ್ಪ ಸರಿಗೆ ಮಾತಾಡೋದು ಹೋದ್ರಲ್ಲ, ಅವರಂತ ಅದ್ಭುತವಾಗಿ ಭಾಳ ಒಳ್ಳೆ ಮಾತುಗಾರರು ಅವರು ಕೂಡ. ಅಂದ್ರೆ ಅವ್ರ ಮಾತುಗಾರರಂತಲ್ಲ, ಅನುಭವದಿಂದ ಅನುಭವಿಸಿದ ಮಾತುಗಳು ನಿಮ್ ಮುಂದೆ ಹೇಳಿದ್ದಾರೆ ಅವರೆಲ್ಲಷ್ಟು. ಆ ಇವರೆಲ್ಲ ನಿನ್ನ ಎದುರು ಕೂತಿದಾರಲ್ಲ, ಇವರು ನಿಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ಜೀವನದಲ್ಲಿ ಸಾಧನೆ ಮಾಡಿದ ಹೀರೋಗಳು ಇವರು ನಿಮ್ಮ ಕಣ್ಣಿಗೆ ಕಾಣೋರು. ನೋಡಿ ಮಕ್ಕಳೇ, ನಾನು ತಿಂಗಳಿಗೆ 90,000 ಪಗಾರ ತಗೋತೇನೆ. 90,000 ರೂಪಾಯಿನಲ್ಲಿ ನಾನು ಹೊಟ್ಟೆಗೆ ಹಸಿವೆ ಆಗಿದ್ರೆ ನಾನು ಏನ್ ತಿನ್ಬೇಕು? ಕಾಯಿನ್ ತಿಂದು, ಯಾರಾದ್ರೂ ಶ್ರೀಮಂತ ಇರಲಿ, ಬಡವ ಇರಲಿ, ಭಿಕ್ಷುಕ ಇರಲಿ, ಯಾರಾದ್ರೂ ಹಸಿವೆ ಆದ್ರೆ ನೋಟು ಕಾಯಿನ್ ನುಂಗಕ್ಕಾಗುತ್ತಾ? ಏನ್ ಬೇಕು? ಹೊಟ್ಟೆಗೆ ಅನ್ನನೇ ಬೇಕಾ? ಈ ಅನ್ನ ಬೆಳೆಸಿಕೊಳ್ಳಿಕ್ಕೆ, ದವಸ ಧಾನ್ಯ ಬೆಳೆದುಕೊಳ್ಳಿಕ್ಕೆ ನಮ್ಮ ರೈತ ರಾತ್ರಿ ಹಗಲು ಮಳೆ ಚಳಿ ಗಾಳಿ ಬಿಸಿಲು ಅನ್ನದೇ ತಮ್ಮ ಹೊಲದಲ್ಲಿ ದುಡಿದು ನಮ್ಗೆ ದವಸ ಧಾನ್ಯ ತಂದು ಕೊಡ್ತಾ ಇದ್ದಾನಲ್ಲ, ಆ ರೈತರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ನಮ್ಗೆ ಶಿಕ್ಷಣ ಕೊಡುವಂತ ಟೀಚರ್ಸ್ ಇದ್ದಾರೆ, ನಮ್ಮ ಗುರುಗಳು ತಮ್ಮ ಮನೆ ಕಡೆಗೆ, ತಮ್ಮ ಮಕ್ಕಳ ಕಡೆಗೆ ಹೆಚ್ಚಿನ ಗಮನ ಕೊಡೋದಿಲ್ಲ. ಯಾಕೆ ಅಂದ್ರೆ ಬೇಟಾ, ಸ್ಕೂಲ್ ಬಸ್ ಬರುತ್ತೆ, ಆಟೋ ಬರುತ್ತೆ, ಇಲ್ಲ ನಿಮ್ಮ ಪಪ್ಪ ಬಿಟ್ಟು ಬರ್ತಾರೆ, ಟಿಫನ್ ಬಾಕ್ಸ್ ರೆಡಿ ಇದೆ, ಅಲ್ಲಿ ಇದ್ದು ಇಟ್ಟಿದ್ದೇನೆ, ಬ್ಯಾಗ್ ಇಟ್ಟಿದ್ದೇನೆ, ನೀನು ಹಾಕೊಂಡು ಹೋಗು. ಯಾಕೆ ನಿಮ್ಮ ಕಡೆಗೆ ವಿದ್ಯಾರ್ಥಿಗಳ ಕಡೆಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ, ಹೆಚ್ಚಿನ ಟೆನ್ಷನ್ ತಗೋತಾರೆ, ಹೆಚ್ಚಿನ ನಿಮ್ಮ ಕಡೆಗೆ ಯಾಕೆ ಅವ್ರು ಮನಸ್ಸು ಕೊಡ್ತಾರೆ ಅಂತಂದ್ರೆ, ನನ್ನ ವಿದ್ಯಾರ್ಥಿಗಳು ಒಳ್ಳೆ ಹೆಸರು ಮಾಡಬೇಕು, ನನ್ನ ವಿದ್ಯಾರ್ಥಿಗಳು ಒಳ್ಳೆ ಚೆನ್ನಾಗಿ ರಿಸಲ್ಟ್ ತರಬೇಕು ತಂದ್ರೆ ನನ್ನ ಕ್ಲಾಸಿಗೆ, ನನ್ನ ಸ್ಕೂಲಿಗೆ, ನನ್ನ ಸೆಂಟರ್ಗೆ ಒಳ್ಳೆ ಹೆಸರು ಬರುತ್ತೆ, ನನ್ನ ಸಂಸ್ಥೆಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಅವ್ರು ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾರಲ್ಲ, ಆ ನಿಮ್ಮ ಟೀಚರ್ಸ್ ನಿಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ನಮ್ಮ ಎಜುಕೇಷನ್ಗೋಸ್ಕರ, ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮ ಕಷ್ಟ ದುಃಖನ, ನಮ್ದೇನೇ ಇದ್ರು ನಮ್ಗೆ ಯಾವುದೇ ನಮ್ಮ ಮನಸ್ಸಿಗೆ ಬರದ ಹಾಗೆ ನೋಡಿಕೊಂಡು ನಮ್ಮ
ಜೀವನನ ಬೆಳಗೋ ಸಲುವಾಗಿ ನಮ್ಮ ತಂದೆ ತಾಯಿಗಳು ರಾತ್ರಿ ಹಗಲು ನಮಗೋಸ್ಕರ ತಮ್ಮ ಮನೇನೆ ಎಲ್ಲೋ ಗಿರಿಬಿಡ್ತಾರೆ, ಹೊಲ ಗಿರಿಬಿಡ್ತಾರೆ, ಅಥವಾ ಯಾರ್ದೋ ಹತ್ರ ಸಾಲ ಮಾಡ್ತಾರೆ, ಯಾರ್ದೋ ಹತ್ರ ಕೂಲಿಗೆ ಹೋಗ್ತಾರೆ. ರಾತ್ರಿ ಆದ ತಕ್ಷಣ ಬೆಳಗ್ಗೆ ಮಕ್ಕಳು ಫೀಸ್ ತುಂಬೋದಿದೆ, ಮಕ್ಕಳಿಗೆ ಒಂದು ಜೊತೆ ಬಟ್ಟೆ ಕೊಡಿಸ್ಬೇಕು, ಮಗ ಮೊಬೈಲ್ ಕೊಡಿಸಂತ ಇದ್ದಾನ್ರಿ, ಹೇಗೆ ಮಾಡೋದ್ರಿ ಅಂತ. ರಾತ್ರಿ ಗಂಡ ಹೆಂಡತಿ ಹಾಸ್ಗೆನಲ್ಲಿ ಇದ್ದಾಗ ಹೆಂಡತಿ ಆ ಕಡೆ ಮುಖ ಮಾಡಿ ಅಳ್ತಾಳೆ, ಗಂಡ ಈ ಕಡೆ ಮುಖ ಮಾಡಿ ಅಳ್ತಾನೆ. ಹೆಂಡತಿ ಹತ್ತಿದ್ದು ಗಂಡನ ಗೊತ್ತಾಗಬಾರ್ದು, ಗಂಡ ಹತ್ತಿದ್ದು ಹೆಂಡತಿ ಗೊತ್ತಾಗಬಾರ್ದು. ಯಾರಿಗೋಸ್ಕರ ಚಿಂತೆ ಮಾಡ್ತಾರೆ ತಂದೆ ತಾಯಿಗಳು? ನಿಮ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ಎಜುಕೇಷನ್ಗೋಸ್ಕರ ತಂದೆ ತಾಯಿ ರಾತ್ರಿ ಅಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಆಯ್ತು ಬೇಡ, ನಾನು ಫೀಸ್ ತುಂಬ್ತೀನಿ ಅಂತ ಹೇಳಪ್ಪ, ನಾನು ಒಂದೆರಡು ದಿವಸ ಟೈಮ್ ಕೊಡಂತ ಹೇಳಪ್ಪ ಅಂತ ಹೇಳ್ತಾರೆ. ಯಾರ್ದೋ ಹತ್ರ ನಿಮಗೆ ಗೊತ್ತಾಗ್ಲಾರ್ದಾಗೆ ನಿಮ್ಮ ತಂದೆ ತಾಯಿಗಳು ಬೇರೆಯವ್ರ ಹತ್ರ ಹೋಗಿ ಸಾಲ ಮಾಡ್ಕೊಂಡು ಬಂದು ನಿಮ್ಮ ಎಜುಕೇಷನ್ಗೆ ಅವರು ತಮ್ಮ ಜೀವನನೇ ಮುಳುಪಾಗಿಟ್ಟಿದ್ದಾರಲ್ಲ, ಆ ತಂದೆ ತಾಯಿ ಅಂತ ಸೂಪರ್ ಹೀರೋಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಮಕ್ಕಳ. ಮೊನ್ನೆ ಒಂದು 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 ಸಣ್ಣದು ನಮಗೆ ಸ್ಟೋರಿ ಬಂತು, ಯಾರೋ ಸ್ಟೋರಿ ಹಾಕಿದ್ರು. ಒಂದು ಪೆನ್ಸಿಲ್ ಇರುತ್ತೆ, ಸಿಸ್ ಪೆನ್ಸಿಲ್, ಒಂದು ರಬ್ಬರ್ ಇರುತ್ತೆ, ಸಿಸ್ ಪೆನ್ಸಿಲ್ ಬರಿತಾ ಬರಿತಾ ತಪ್ಪು ಮಾಡ್ತಾನೆ ಹೋಗುತ್ತೆ, ರಬ್ಬರ್ ಅದನ್ನು ಅಳಿಸ್ತಾನೆ ಇರುತ್ತೆ. ಸಿಸ್ ಪೆನ್ಸಿಲ್ ಬರಿತಾನೆ ಹೋಗುತ್ತೆ, ರಬ್ಬರ್ ಅಳಿಸ್ತಾನೆ ಇರ್ತದೆ. ರಬ್ಬರು ಅಳಿಸಿ ಅಳಿಸಿ ಸೌಂಡ್ ಹೋಗ್ತದೆ ಲಾಸ್ಟಿಗೆ. ಒಂದು ದಿವಸ ಸಿಸ್ ಪೆನ್ಸಿಲ್ ಕೇಳ್ತದೆ, ಯಾಕೋ ದೋಸ್ತ ಮತ್ತಂತಂದರೆ ನನಗೋಸ್ಕರ ನಿನ್ನ ಜೀವನನೇ ಸವಿತಾ ಇದೆಯಲ್ಲ, ನಿನ್ನ ಪೂರ್ತಿ ಸೌಂಡ್ ಹೋಗಿಯಲ್ಲ, ಇಷ್ಟು ಸಣ್ಣ ಆಗಿಯಲ್ಲ ಯಾಕೆ ಅಲ್ಲ ಕಣಪ್ಪ, ನನ್ನ ಜೀವನನೇ ಹಾಗಿದೆ, ನಿನ್ನಿಂದ ಎಷ್ಟು ಜನರಿಗೆ ಉದ್ದಾರ ಆಗುತ್ತೆ ಮುಂದೆ, ನೀನು ಬೆಳಿಬೇಕಾಗಿದೆ, ನೀನು ಬೆಳಕಿಗೆ ಬರಬೇಕಾಗಿದೆ, ನೀ ಇದ್ರೇ ಪ್ರತಿಯೊಬ್ಬರ ಜೀವನ ಇದೆ, ಅದಕ್ಕೆ ನಾನು ಸವಿಯೋದೇ ನನ್ನ ಜೀವನ ಇದೆ, ನೀನು ಇನ್ನೊಬ್ಬರಿಗೆ ಬೆಳೆಸೋದೇ ನಿನ್ನ ಜೀವನ ಇದೆ, ಇನ್ನೊಬ್ಬರಿಗೆ ಒಳ್ಳೆ ಹೆಸರು ಮಾಡಿ ಒಳ್ಳೆಯವರು ಒಂದು ಕೀರ್ತಿ ತರುವಂಥದ್ದು ನಿನ್ನ ಕೈಯಲ್ಲಿದೆಯಪ್ಪ, ನಂದು ಅಳಿಸೋದೇ ನನ್ನ ಕರ್ತವ್ಯ ಆಗಿದೆ ಅಂತ ಹೇಳ್ತದೆ ಆ ರಬ್ಬರ್. ರಬ್ಬರ್ ಯಾರು ಅಂತ ಗೊತ್ತಾ, ನಾವು ಮಾಡಿದಂಥ ತಪ್ಪುಗಳು, ನಾವು ಸಿಸ್ಪೆನ್ಸಿಲ್ ಆಗಿದ್ದೇವೆ, ನಾವು ಮಾಡಿದಂಥ ತಪ್ಪುಗಳು ನಮ್ಮ ತಂದೆ ತಾಯಿ ಅಳಿಸ್ತಾ ಇರ್ತಾರಲ್ಲ, ರಬ್ಬರ್ ಹಾಗೆ ನಮ್ಮ ತಂದೆ ತಾಯಿಗಳು ಸೌದು ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ತಂದೆ ತಾಯಿಗಳು ಬಹಳ ಜನ, ನಾವು ನೋಡಿ ಮಕ್ಕಳೇ ಒಂದು ಮಾತು ಹೇಳ್ತಾನೆ, ನಾವು ಎಷ್ಟೇ ಓದಲಿ ಏನೇ ಮಾಡಲಿ ನಾವು ಎಷ್ಟೇ ಸಾಧನೆ ಮಾಡಲಿ, ಆದರೆ ನಮ್ಮ ಭಾರತ ದೇಶ ನಾವು ಅಭಿವೃದ್ಧಿಪಡಿಸಬೇಕಾಗಿದೆ. ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರಾಗಿದೆನಾ ಅಂದರೆ ಅದು ಭಾರತ ದೇಶ ಒಂದೇ. ನಮ್ಮ ದೇಶದ ಸಂಸ್ಕೃತಿ ಕಲ್ತ್ಕೊಂಡು ಹೋಗ್ಲಿಕ್ಕೆ ವಿದೇಶಿಗರು ಬಂದು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ, ಅವರ ದೇಶದಲ್ಲಿ ಪಸರಿಸ್ತಾ ಇದ್ದಾರೆ, ಆದರೆ ನಾವು ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಇನ್ನೂ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಮ್ಮ ದೇಶದ ಸಂಸ್ಕಾರದ ಬಗ್ಗೆ ನಾವು ಮನೆಯಲ್ಲೂ ಕೂಡ ನಾವು ಅಳವಡಿಸ್ಕೊಳ್ತಾ ಇಲ್ಲ, ನಮ್ಮ ತಂದೆ ತಾಯಿದು ತಪ್ಪು ಕೂಡ ಇದರಲ್ಲಿದೆ. ಯಾಕೆ ಅಂತಂದರೆ ನಾವೇನ್ ಮಾಡ್ತೇವೆ, ಟೈಮ್ ಇಲ್ಲ, ಯಾರಿಗೂ ಟೈಮ್ ಇಲ್ಲ. ಅತ್ತೆ ಮಕ್ಕಳಿಗೆ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ, ನಮ್ಮ ತಂದೆ ತಾಯಿದ್ದು ಏನು ತಪ್ಪ ಅಂತಂದರೆ ಮಗ ರ್ಯಾಂಕ್ನಲ್ಲಿ ಬರಬೇಕು, ಮಗನಿಗೆ ಬುದ್ಧಿ ಬೆಳೆದಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಮಗ ಮಾಸ್ ಕಾರ್ಡ್ನಲ್ಲಿ ನಂಬರ್ ತರಬೇಕಾಗಿದೆ, ತಂದೆ ತಾಯಿಗಳಿಗೆ ಇದೇ ಬೇಕಾಗಿದೆ. ಯಾಕೆ ಅಂತಂದರೆ ತಂದೆ ತಾಯಿಗಳು ನನ್ನ ಮಗನಿಗೆ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ನನ್ನ ಮಗ ಫಾರಿನ್ ಕಂಟ್ರಿಗೆ ಹೋಗಬೇಕು, ವಿದೇಶದಲ್ಲಿ ಸೆಟ್ಲ್ ಆಗಬೇಕು, ಅಲ್ಲಿಂದ ಒಂದು ಬಂಗಲೆ ಕಟ್ಟಬೇಕು, ನನ್ನ ಮಗ ಬಂಗಲೆ ಕಟ್ಟಿ ನನಗೆ ವಾಟ್ಸಪ್ ಹಾಕಬೇಕು, ಆ ವಾಟ್ಸಪ್ ನಾನು ನನ್ನ ಎಲ್ಲ ಗೆಳೆಯರ ಬಂಧುಗಳಿಗೆ ಎಲ್ಲರಿಗೂ ವಾಟ್ಸಪ್ ಕಳಿಸ್ಬೇಕು, ಕಮೆಂಟ್ಸ್ ನೋಡಿ ಖುಷಿ ಪಡಬೇಕು, ನನ್ನ ಮಗ ಪರದೇಶದೊಳಗೆ ಕರ್ಕೊಂಡು ಅಲ್ಲಿ ಸೆಟ್ಲ್ ಆಗಬೇಕು, ನಾನು ಪರದೇಶಿಯಾಗಿ ವೃದ್ಧಾಶ್ರಮ ಸೇರಬೇಕು, ಇದು ನಮ್ಮ ದೇಶದ ಸಂಸ್ಕೃತಿನ. ಮತ್ತೆ ಹಾಗೆ ಇದ್ರೆ ಏನ್ ಮಾಡ್ಬೇಕು ನಾವೆಲ್ಲ? ಯಾಕೆ ಅಂತಂದ್ರೆ ಭಾರತ ದೇಶದಲ್ಲಿ 27,000 ವೃದ್ಧಾಶ್ರಮಗಳು ಹೆಚ್ಚಿಗಾಗಿದ್ದಾವೆ, ಅದು ಆಗ್ಲಿಕ್ಕೆ ಹೆಚ್ಚಾಗ್ಲಿಕ್ಕೆ ಕಾರಣ ಯಾರು? ನಾವು ತಂದೆ ತಾಯಿಗಳೇ. ನಾವು ವಿದೇಶ ಮತ್ತೆ ವಿದೇಶಗಳ ಅಭಿವೃದ್ಧಿ ಪಡೆದಕ್ಕೆ ನಮ್ಮ ಮಕ್ಕಳಿಗೆ ಕಳಿಸ್ತಾ ಇದ್ದೇವೆ, ಭಾರತ ದೇಶದ ತಿಂದು ಭಾರತ ದೇಶದಲ್ಲಿ ಬೆಳೆದು ಭಾರತ ದೇಶದನ್ನೆಲ್ಲ ಅನುಭವಿಸಿ ವಿದೇಶಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಹೋಗ್ತಾ ಇದೀವಲ್ಲ, ನಮ್ಗೆ ಎಷ್ಟು ಬೇಜಾರಾಗಲ್ಲ ಹೇಳಿ? ಅದಕ್ಕೆ ಮಕ್ಕಳು ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು. ಮತ್ತೆ ಹೆಣ್ಮಕ್ಳು ಹೇಳಿರ್ಬೇಕು, ಪಾಪ ಮೇಡಮ್ ಅವರೆಲ್ಲ ನಮ್ಮ ಗಂಡು ಮಕ್ಕಳಿಗೆ ಹೇಳ್ತಾರೆ, ಇಲ್ಲಮ್ಮ ನಾನು ಹೇಳ್ತಾ ಇದ್ದೇನೆ, ಹೆಣ್ಮಕ್ಳು ಅಂತಂದ್ರೆ ಸಾಧಾರಣ ಅಂತ ತಿಳ್ಕೊಳ್ಬೇಡ್ರಿ, ಹೆಣ್ಮಕ್ಳಿಗೆ ಯಾಕೆ ಪೂಜನ ಸ್ಥಾನ ಇದೆ? ಪುರಾತನ ಕಾಲದಿಂದಲೂ ಹೆಣ್ಣು ಮಕ್ಕಳಿಗೆ, ನಮ್ಮ ತಾಯಿ ಕೂಡ ಹೇಳ್ತಿದ್ರು, ನಾವು ತಾಯಿಗೆ ನಮ್ಮ ತಂದೆ ತಾಯಿಗೆ 3 ಹೆಣ್ಮಕ್ಳು 7 ಗಂಡು ಮಕ್ಕಳು. ನಮ್ಮ ಅತ್ತೆ ಹೇಳಿದ್ರಂತೆ, ಏನು ತಮ್ಮ ನಿಮ್ಮ ಮನೆ 3 ಹೆಣ್ಣು ಬಾರಿಗೆಗಳು ಬಂದಿದ್ದಾಗ ಇನ್ನೊಂದು ಮದುವೆ ಮಾಡ್ತೇವೆ, ಗಂಡು ಮಗ ಬೇಕು, ದೊಡ್ಡ ಶ್ರೀಮಂತರ ಮನೆತನ. ಆದರೆ ನಮ್ಮ ಅಜ್ಜಿ ಹೇಳಿದ್ರಂತೆ, ನಮ್ಮ ತಂದೆದು ಅಮ್ಮ, ಅಲ್ಲಮ್ಮ 3 ಹೆಣ್ಮರ್ಗಿಗಳೇ ಬಂದಿದ್ದಾವಂತ ಹೇಳ್ತೀಯಲ್ಲ ನೀನು, ಅದು 40 ಹಿಂದೆ, 45 ಹಿಂದೆ, ನಾನು ಈಗ 46 46 ಹಿಂದೆ ನಮ್ಮ ತಾಯಿ ಹೇಳಿದ್ರಂತೆ, ಅದು ನಮ್ಮ ಅಜ್ಜಿ ನಮ್ಮಮ್ಮ ಹೇಳಿದ್ರಂತೆ, ಇದು ಹೆಣ್ಣು ಹುಲಿಗಳನ್ನ, ಈ ಹೆಣ್ಣು ಭಾಗಿಗಳಂತ ಹೇಳ್ತಾ ಇದ್ದೀರಲ್ಲ ಅತ್ತೆ, ಮುಂದೆ ಬರೋ ದಿನಗಳಲ್ಲಿ ಈ ಹೆಣ್ಣು ಭಾಗಿಗಳಿಗೆ ಹೆಣ್ಣು ಹುಲಿಗಳನ್ನಾಗಿ ಮಾಡಿ ತೋರಿಸಿ ರಾಜ್ಯ ರಾಷ್ಟ್ರ ಮೆಚ್ಚುವಂಥದ್ದು ಮಾತು ತೋರಿಸ್ತೇನೆ ಅಂತ ಹೇಳಿದ್ರಂತೆ. ನಮ್ಮಮ್ಮ ನಮಗೆ ಹೇಳಿದ್ರು, ನಮ್ಮ ತಾಯಿ ಕೂಡ ಸರ್ಕಾರಿ ನೌಕರಿ ನಂತರ ನಮಗೆ ಒಂದು ಸ್ವಲ್ಪ 7 ತರಗತಿವರೆಗೆ ನಮ್ಮ ತಾಯಿಗೆ ಜಾಬ್ ಇರಲಿಲ್ಲ, ನಂತರ ನಮ್ಮ ತಾಯಿಗೂ ಜಾಬ್ ಬಂತು.
ನಮ್ಮ ತಾಯಿಗೆ ಜಾಬ್ ಬಂದ್ರು ಕೂಡ ನಾನು ನಮ್ಮ ತಾಯಿ ಹತ್ರ 5 ಪೈಸೆ ತಗೊಳ್ಳಿಲ್ಲ. ನಾನು ಡಿಗ್ರಿವರೆಗೆ ಓದೋವರೆಗೆ ನಾನು ನಮ್ಮ ತಾಯಿ ಹತ್ರ 5 ಪೈಸೆ ತಗೊಳ್ಳೋದು. ಮೆರಿಟ್ ಸ್ಕಾಲರ್ಶಿಪ್ ಮೇಲೆ ನಾನು ಎಜುಕೇಷನ್ ಮಾಡಿದ್ದೇನೆ ಡಿಗ್ರಿವರೆಗೆ. ಮತ್ತೆ ನಾನು ಲೈಬ್ರರಿನಲ್ಲಿ ಓದ್ತಿದ್ದೆ, ನಾನು ಹೋಗಿ ಲೈಬ್ರರಿನಲ್ಲಿ ದಿನಾಲು ಲೈಬ್ರರಿನಲ್ಲಿ ಓದ್ತಿದ್ದೆ. ಯಾರಾದ್ರೂ ನಾನು ಸೆಕೆಂಡ್ ಹ್ಯಾಂಡ್ ಡೈಜೆಸ್ಟ್ ಕೊಡ್ತಿದ್ರು, ಅವಾಗ ಡೈಜೆಸ್ಟ್ಗಳು ಇರ್ತಿದ್ರು, ಆ ಡೈಜೆಸ್ಟ್ ಅನ್ನು ಮನೇಲಿ ರಾತ್ರಿನಲ್ಲಿ ಓದ್ತಿದ್ದೆ. ನಾನು ನಮ್ಮ ತಾಯಿ ಕಡೆಯಿಂದ ತಗೊಂಡಿದ್ದು ನಾನು ಡಿಗ್ರಿ ಮುಗಿಯೋವರೆಗೆ 25 ರೂಪಾಯಿ ಮಾತ್ರ ತಗೊಂಡಿದ್ದೇನೆ, ಅದು ಲೈಬ್ರರಿಗೆ ಫೀಸ್ ಕಟ್ಟಲಿಕ್ಕೆ. ಯಾಕೆ ಅಂತಂದ್ರೆ ತಂದೆ ತಾಯಿಗಳಿಗೆ ನೋವು ಕೊಡಬಾರ್ದು ಅಂತ. ಅತ್ಯಾದರೆ ಮಕ್ಕಳ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳಲ್ಲಿ ಮಕ್ಕಳಂತೆ ಪ್ರೀತಿ ಮಾಡಬೇಕಾಗಿದೆ. ಹೆಣ್ಮಕ್ಳಿಗೆ ಮಾತ್ರ ನಮ್ಮಮ್ಮ ಅದೇ ಹೇಳ್ತಿದ್ರು, ಹೆಣ್ಣು ಹೆಣ್ಣೆಂದು ಹೀಯಾಳಿಸುವುದಕ್ಕೆ, ನಮ್ಮ ಅತ್ತೆ ಹೇಳಿದ್ರಂತೆ ನಮ್ಮ ತಾಯಿನೇ, ಹೆಣ್ಣು ಹೆಣ್ಣೆಂದು ಹೀಯಾಳಿಸುವುದಕ್ಕೆ ಭೂಮಾತೆ, ಹೆಣ್ಣು ಭಾರತ ಅಂತ, ಹೆಣ್ಣು ಕನ್ನಡ ಅಂತ, ಹೆಣ್ಣು ಹರಿವು ನದಿಗಳು, ಹೆಣ್ಣು ದೇವತೆಗಳ ಹೆಣ್ಣು, ನಮಗೂ ನಿಮಗೂ ಹೆತ್ತವಳು ಹೆಣ್ಣಲ್ಲವೇ. ಹೆಣ್ಣಿಂದಲೇ ರೀತಿ ನೀತಿ ಶಾಂತಿ ಪ್ರೀತಿ ಸಂಸ್ಕೃತಿ ಇದೆ ಜಗತ್ತಿನಲ್ಲಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ದಿವಸ ಬ್ರಿಟಿಷ್ ಅಧಿಕಾರಿ ಜೊತೆ ಚರ್ಚೆ ನಡೀತಾ ಇರ್ತದೆ. ಬ್ರಿಟಿಷ್ ಅಧಿಕಾರಿ ಕೇಳ್ತಾರೆ ಸ್ವಾಮಿ ವಿವೇಕಾನಂದರೆ, ನಿಮ್ಮ ಭಾರತ ದೇಶದ ಮಹಿಳೆಯರು ಯಾಕೆ ಕೈ ಶೇಕ್ ಹ್ಯಾಂಡ್ ಮಾಡೋದಿಲ್ಲ, ಕೈ ಕುಲ್ಕೋದಿಲ್ಲ? ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಎಷ್ಟು ಜನ ರಾಣಿಯರಿದ್ದಾರೆ? ಆಗ ಬ್ರಿಟಿಷ್ ಅಧಿಕಾರಿ ಹೇಳ್ತಾರೆ, ಒಬ್ಬಳೇ ರಾಣಿ ಇದ್ದಾರೆ. ಹೌದು, ಒಬ್ಬಳು ರಾಣಿಗೆ ಎಷ್ಟು ಜನ ಕೈ ಕುಲುಕ್ತಾರೆ ದಿನಕ್ಕೂ? ಸುಮಾರು ಜನ. ಉಳಿದವರು ಮತ್ತೆ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಮತ್ತೆ, ಹಾಗಿದ್ರೆ ಇನ್ನು ಉಳಿದವ್ರು ಹೇಗೆ? ಆಗ ಅಧಿಕಾರಿ ಅವನಿಗೆ ಹೇಳಲಿಕ್ಕಾಗಲ್ಲ. ಅವಾಗ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ನೋಡಿ ಸ್ವಾಮಿ, ನಿಮ್ಮ ದೇಶದಲ್ಲಿ ಒಬ್ಬಳೇ ರಾಣಿ ಇದ್ದಾಳೆ, ಅವಳಿಗೆ ಸೇಕ್ ಹ್ಯಾಂಡ್ ಮಾಡ್ಬೇಕಾದ್ರೆ ಅಷ್ಟು ಹರಸಾಹಸ ಪಡ್ತಾರಲ್ಲ, ನಮ್ಮ ಭಾರತ ದೇಶದ ಪ್ರತಿಯೊಂದು ಹೆಣ್ಣು ಮಗಳು ನಿಮ್ಮ ರಾಣಿಗೆ ಸಮಾನಳಿದ್ದಾಳ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೆಣ್ಣು ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ, ನಮ್ಮ ಹತ್ರ ಛಲ ಬರಬೇಕಾಗಿದೆ, ನಾವು ಸಾಧನೆ ಮಾಡಬೇಕಾಗಿದೆ, ನಾವೆಲ್ಲ ಸಾಧಕರ ಸಾಲಿನಲ್ಲಿ ಸೇರಬೇಕಾಗಿದೆ. ನಮ್ಮ ಅಕ್ಕ ಕೂಡ ಲೆಕ್ಚರು ನಮ್ಮ ಮನೇಲಿ, ನಮ್ಮ ತಂಗಿ ಕೂಡ ಬ್ಯಾಂಕ್ ಆಫೀಸರು, ಅಮ್ಮ ರಿಟೈರ್ಡ್ ಆಗಿದ್ದಾರೆ, ನಾನು ಪೊಲೀಸ್ ಆಫೀಸರು. ಯಾಕೆ ಅಂತಂದರೆ ನೋಡಿ ಮಕ್ಕಳೇ, ಒಂದು ಮಾತು ಹೇಳ್ತೇನೆ, ನೀವು ಈ ಇದರಲ್ಲಿ ಕೋಚಿಂಗ್ ಸೆಂಟರ್ನಲ್ಲಿ ಈ ಅನನ್ಯ ಇದರಲ್ಲಿ ಎಜುಕೇಷನ್ ಇದರಲ್ಲಿ ನೀವು ಸಂಸ್ಥೆನಲ್ಲಿ ನೀವು ಏನು ಓದ್ತಾ ಇದ್ದೀರಲ್ಲ, ಮುಂದೆ ಒಂದಿನ ರಾಜ್ಯ ರಾಷ್ಟ್ರ ಮೆಚ್ಚುವಂಥ ನೀವು ಒಳ್ಳೆ ಸಾಧನೆ ಮಾಡಿ ಸಾಧಕರ ಸ್ಥಾನದಲ್ಲಿ ನೀವೊಬ್ಬ ಸಾಧಕರಾಗ್ತೀರಾ ಅಂತನ್ನೋದು ನನಗೆ ನಂಬಿಕೆ ಇದೆ. ಯಾಕೆ ಅಂತಂದರೆ ಇಲ್ಲಿ ಭಕ್ತಿ ಇದೆ, ಭಕ್ತಿಯಲ್ಲಿ ಶಕ್ತಿ ಇದೆ, ಆ ಶಕ್ತಿ ನಿಮ್ಮನ್ನು ಧಾರೆ ಎರಿತಾ ಇದ್ದಾರೆ ಅವರು. ನೀವು ಭಾಳ ಭಾಗ್ಯವಂತರಿದ್ದೀರಾ ಇಲ್ಲಿ ಬಂದು. ನಾನು ಕೂಡ ಈಗ ನನ್ನ ತಮ್ಮನ ಮಕ್ಕಳಿಗೆ ಇಲ್ಲಿಗೆ ಕಲಿಸ್ಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ. ನಾನು ಅದಕ್ಕೆ ಓದೋ ಕಡೆಗೆ ಹೆಚ್ಚಿನ ಮನಸ್ಸು ಕೊಡ್ರಿ, ಸಾಧನೆ ಮಾಡೋ ಕಡೆಗೆ ಹೆಚ್ಚಿನ ಮನಸ್ಸು ಕೊಡ್ರಿ. ಮೊಬೈಲ್ನಲ್ಲಿ ಯಾವತ್ತೂ ಆ ಚೀಟಿಂಗು ಚಾಟಿಂಗು ಫೈಟಿಂಗು ಅಕ್ಕಿ ಹಂಗ ಇಕ್ಕಿ ಹಿಂಗ ಅವ್ನು ಹಂಗ ಯಾವತ್ತೂ ಮಾಡ್ಕೊಬೇಡ್ರಿ. ಚಾಡಿ ನಿಂದೆ ಅಸೂಯೆ ಅಹಂಕಾರ ಕ್ರೋಧ ಮೊದಲು ಡಿಲೀಟ್ ಮಾಡ್ರಿ. ಇವತ್ತು ಚಾಡಿ ನಿಂದೆ ಅಸೂಯೆ ಅಹಂಕಾರ ಕ್ರೋಧ ನೀವು ಮೊದಲು ಡಿಲೀಟ್ ಮಾಡ್ರಿ. ಯಾವಾಗ ಇದು ಡಿಲೀಟ್ ಮಾಡ್ತೀರಾ ಅವಾಗ ನಿಮ್ಮ ಪುಸ್ತಕದಲ್ಲಿದ್ದ ಅಕ್ಷರಗಳು ನಿಮ್ಮ ಮಸ್ತಕದಲ್ಲಿ ಕೂರ್ತಾರೆ. ಟೈಮಿಲ್ಲ ಅನ್ನೋದು ಬೇಡ, ಟೈಮ್ 5 ನಿಮಿಷ ಯೂಸ್ ಮಾಡ್ಕೊಳ್ರಿ. 5 ನಿಮಿಷ ಕೂಡ ಯಾಕೆ ಅಂತಂದ್ರೆ ಸಮಯಕ್ಕೆ ಬಹಳ ಗೌರವ ಇದೆ. ಸಮಯಕ್ಕೆ ಯಾರಾದರೂ ಮಾತು ಕೇಳ್ಬೋದು, ಸಮಯ ನಮ್ಮ ಮಾತು ಕೇಳೋದಿಲ್ಲ ರೀ. ಸಮಯನ ನಾವು ಸಮಯ ನಮ್ಮನ್ನ ನೋಡಿದ್ರೆ ಹೆದರ್ಬೇಕು. ಸಮಯ ಏನಪ್ಪ ಈ ಯಶೋಧನ್ ಕೈಲೋಗಿದ್ರೆ ನನಗೆ ಜಾರಕ್ಕೆ ಬಿಡಲ್ಲ, ಈಕೆ ಹೆಂಗೆ ಜಿಗಟಾಗಿದ್ದಾಳೆ ನನಗೆ ಅಂತ ನಾನು ನೋಡಿದೆ. ಅದಕ್ಕೆ ನಾನು 7 ಪುಸ್ತಕ ಬರೆದೆ. ನಾನು ಟೈಮ್ ಬಿಡೋದಿಲ್ಲ, ನಾನು ಸಂಗೀತ ಕಲಿತೆ, ನಾನು ಕರಾಟೆ ಬ್ಲ್ಯಾಕ್ ಬೆಲ್ಟ್ ನ್ಯಾಷನಲ್ ಪ್ಲೇಯರ್, ನಾನು ಸ್ಟೇಟ್ ಲೆವೆಲ್ ಪ್ಲೇಯರ್, ನಾನು ಡಿಸ್ಟ್ರಿಕ್ಟ್ 4 ಯೂನಿವರ್ಸಿಟಿಯಿಂದ ಪ್ರಶಸ್ತಿ ತಗೊಂಡೆ. ಸುಮಾರು ಇಷ್ಟು ಜಾಗ ಸಾಕಾಗಲ್ಲ ಪ್ರಶಸ್ತಿಗಳು ಮೆಡಲ್ಗಳು ಇಡಲಿಕ್ಕೆ ಸರ್ಟಿಫಿಕೇಟ್ ಇಡಲಿಕ್ಕೆ. ನನ್ನದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಸಮಯಕ್ಕೆ ಯಾರು ಗೌರವ ಕೊಡ್ತಾರೆ ಜೀವನದಲ್ಲಿ ಅವ್ರು ಗೌರವಯುತವಾದ ಜೀವನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮಕ್ಕಳ ತಂದೆ ತಾಯಿಗಳಿಗೆ ನಿಮ್ಮ ಮಕ್ಕಳಲ್ಲಿ ಮಕ್ಕಳಂತೆ ಪ್ರೀತಿ ಮಾಡಿದ್ರೆ ವೃದ್ಧಾಶ್ರಮಕ್ಕೆ ತಳ್ಳೋದು ಬೇಡ. ಯಾಕೆ ಅಂತಂದರೆ ಅವರು ಬಹಳ ನಂಬ್ಕೊತಾರೆ. ನಾನೀಗಲೂ ಸಹಿತ ನಾನು ಸ್ಟೇಜಿಗೆ ಹೋಗ್ಬೇಕಾದ್ರೆ ನನಗೆ ಎಲ್ಲೆಲ್ಲೋ ಸನ್ಮಾನಗಳು, ಉಪಮುಖ್ಯಮಂತ್ರಿ ಸಹಿತ ನನಗೆ ಸನ್ಮಾನ ಮಾಡಿದ್ಮೇಲೆ ನಮ್ಮ ತಾಯಿಗೆ ಸ್ಟೇಜ್ನಲ್ಲಿ ಕರ್ಕೊಂಡೋಗ್ತೇನೆ. ಈಗಲೂ ಸಹಿತ ನಾನು ಸ್ಟೇಜಿಗೆ ಕರ್ಕೊಂಡೋಗ್ತೀನಿ, ಸನ್ಮಾನ ಇರ್ತದೆ. ನನ್ನ ತಂದೆ ಇಲ್ಲ, ನನ್ನ ತಾಯಿಗೆ ಕರ್ಕೊಂಡೋಗ್ತೇನೆ. ನಮ್ಮ ತಾಯಿನ ಸ್ಟೇಜ್ ಮೇಲೆ ಸರ್ ಇವರಿಗೆ ನಮ್ಮ ತಾಯಿ, ಇವರು ನನಗೆ ಜನ್ಮ ಕೊಟ್ಟ ಜನನಿ, ಇವಳಿಗೆ ಸನ್ಮಾನ ಮಾಡಿದ್ರೆ ನನಗೆ ಖುಷಿ ಸರ್ ಅಂತ ನಮ್ಮ ತಾಯಿಗೆ ಸನ್ಮಾನ ಮಾಡಿಸ್ತೇನೆ ನಾನು. ಯಾಕೆ ಅಂತಂದರೆ ಅವ್ರ ತನ್ನ ಜೀವನನ ನೋಡ್ರಿ. ಬಾ ಜನ ತಂದೆ ತಾಯಿಗಳಿಗೆ ಸ್ಪರ್ಶ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಾ ಜನ ನೋಡಿದ್ದೇನೆ ಮನೆಯಲ್ಲಿ ಯಾವುದೋ ಒಂದು ಕೋಣೆಯಲ್ಲಿ ಇಡ್ತೀರಾ, ಅದು ಮಹಾ ತಪ್ಪು ನೋಡಿ, ದೋಷ, ಬಾ ದೊಡ್ಡ ದೋಷ ತರ್ತದೆ. ತಂದೆ ತಾಯಿಗೆ ಯಾರು ಪರಿಚಯ ಮಾಡಿಕೊಡೋದಿಲ್ಲ. ನಮ್ಮ ತಂದೆ ತಾಯಿ ಕೂಡಲೇ ಬೆಳ್ಳಗಾಗಲಿಕ್ಕೆ, ನನ್ನ ತಂದೆ ತಾಯಿ ಕಲರ್ ಎಲ್ಲ ಸೌಂದರ್ಯ ಎಲ್ಲ ಹಾಳಾಗಲಿಕ್ಕೆ, ತಂದೆ ತಾಯಿಗಳು ಹಾಳು ಬಟ್ಟೆ ಗಲೀಜು ಬಟ್ಟೆ ಹಾಕ್ಕೊಳ್ಳಿಕ್ಕೆ ಕಾರಣ ನಾವಿದ್ದೇವೆ.
ನಾವು ನಮ್ಮ ತಂದೆ ತಾಯಿಗಳಿಗೆ ನಾವು ಆ ಮಟ್ಟಕ್ಕೆ ತಂದಿದ್ದಕ್ಕೆ ನಮ್ಮ ತಾಯಿ ನಮ್ಮ ತಂದೆಗಳು ನಮ್ಮನ್ನ ಬೆಳೆಸಲಿಕ್ಕೆ ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ. ಹಳೆ ಬಟ್ಟೆ ಹಾಕೊಂಡು ಮುಖದ ಸೌಂದರ್ಯ ನಮ್ಮನ್ನ ಹೆಚ್ಚಿಲ್ಲ ಅಂದ್ರೆ ಅವ್ರು ಇನ್ನೂ ಚೆನ್ನಾಗಿರ್ತಿದ್ರು. ಅವರಿಗೆಲ್ಲ ನಾವು ಹೇಗೆ ನೋಡ್ಬೇಕು ಅನ್ನೋದು ನಾವು ತಂದ್ಕೊಳ್ಬೇಕಾಗಿದೆ. ದಯವಿಟ್ಟು ಮಕ್ಕಳಿಗೆ ನಾನು ಕಿವಿ ಮಾತಾಡ್ತೇನೆ, ತಂದೆ ತಾಯಿಗಳ ವೃದ್ಧಾಶ್ರಮಕ್ಕೆ ಕಳ್ಸಕ್ ಹೋಗ್ಬೇಡಿ. ದಯವಿಟ್ಟು ಯಾವತ್ತು ಕಳ್ಸಕ್ ಹೋಗ್ಬೇಕು, ಅವ್ರು ಹೇಗೆ ಕರೆಗಿರ್ಲಿ ಬೆಳಗ್ಗೆ ಇರ್ಲಿ ಕೂದ ಬೆಳಗ್ಗೆ ಆಗಿರ್ಲಿ ಬಟ್ಟೆ ಹರ್ಕಲ್ ಹಾಕ್ಲಿ ಅಥವಾ ವಯಸ್ಸು ಆರು ಮರು ಹಿಡಿದ್ರು ಕೂಡ ಅವರಿಗೆ ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಜೀವನದಲ್ಲಿ ಅದರಂತ ಪುಣ್ಯದ ಕೆಲಸ ಯಾವುದೂ ಇಲ್ಲ ಮಕ್ಕಳೇ. ಓದೋ ಕಡೆಗೆ ಮನಸ್ಸು ಕೊಡ್ರಿ. ಒಳ್ಳೆಯವರು ನೀವೆಲ್ಲ ಒಂದು IAS IPS ಅಂತೂ ಕೋಚಿಂಗ್ ನಿಮ್ಗೆ ಸರ್ಕಾರ ಕೂಡ ಕೊಡ್ತಾ ಇದೆ, ಅದ್ರಲ್ಲಿ ಕೋಚಿಂಗ್ ತಗೊಳ್ರಿ. ಎಷ್ಟು ಜನ ಇವತ್ತು ನಮಗೆ ಭಾಷೆ ಕೊಡ್ತೀರ? ಚೆನ್ನಾಗಿ ಓದಿ ನಾವು ನಮ್ಮ ಜಿಲ್ಲೆಗೆ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಹೆತ್ತವರಿಗೆ ಮತ್ತೆ ಅನನ್ಯ ಸಂಸ್ಥೆಗೆ ಒಳ್ಳೆ ಹೆಸರು ತರ್ತೇವೆ ಅಂತ ಎಷ್ಟು ಜನ ಭಾಷೆ ಕೊಡ್ತೀರಾ ಇವತ್ತು ನನಗೆ? ಕೈತ್ರಿ ನೋಡೋಣ, ಭಾಷೆ ಕೊಡ್ತೀರಾ? ಭಾಷೆ ಕೊಟ್ಟರೆ ನಿಜ ಭಾಷೆ ಕೊಟ್ಟಂಗೆ ನನಗೆ ಭಾಷೆ ಕೊಟ್ಟವ್ರು ನನಗೆ ಅದ್ರ ತಕ್ಕಂತೆ ನಡೆದು ತೋರಿಸ್ಬೇಕು, ನನಗೆ ಸಾಧನೆ ಮಾಡಿ ತೋರಿಸ್ಬೇಕಾದ್ರೆ ಭಾಷೆ ಕೊಡಿ. ಭಾಷೆ ಕೊಡ್ತೀರಾ? ಒಳ್ಳೇದು ಸರ್, ಭಾಷೆ ತಗೊಳ್ಳೋಣ ಸರ್. ನೀವೆಲ್ಲ ಕೈ ಹೀಗೆ ಮಾಡಬೇಕು ಸರ್, ಅವ್ರು ಎದ್ದು ನಿಂತು ಕೈ ಹೀಗೆ ಮಾಡ್ತಾರೆ ಸರ್. ನನಗೆ ಎಲ್ಲರೂ ಹೇಳ್ತೀರಪ್ಪ ಒಂದು 2 ನಿಮಿಷ. 12/12/2024 2024 ಯಶೋಧಕ್ಕೆ ಅಮ್ಮಗೆ ಭಾಷೆ ಕೊಡ್ತಾ ಇದ್ದೇವೆ. ನಾವು ಇಷ್ಟಪಟ್ಟು ಮನಸ್ಸು ಕೊಟ್ಟು ವಿದ್ಯಾಭ್ಯಾಸ ಮಾಡಿ ಸಾಧನೆ ಮಾಡಿ ಸಾಧಕರ ಸಾಲಿನಲ್ಲಿ ನಾವೊಬ್ಬ ಸಾಧಕಿಯಾಗಿ ತೋರಿಸುತ್ತೇವೆ ಅಂತ ಭಾಷೆ ಕೊಡ್ತಾ ಇದ್ದೇವೆ. ನೀವು ಅನನ್ಯ ಸೆಂಟರ್ಗೆ ಒಳ್ಳೆ ಹೆಸರು ಕೀರ್ತಿ ತರ್ತೀರಾ? 100% ಭಾಷೆ ಕೊಟ್ಟಿದ್ದು ನಿಜ ಇದೆನಾ? ಹಾಗೆ ಆದ್ರೆ ಇಷ್ಟಪಟ್ಟು ಮನಸ್ಸು ಕೊಟ್ಟು ಓದ್ತೀರಾ? ಮತ್ತೆ ಭಾಷೆ ಕೊಟ್ಟಿದ್ಮೇಲೆ ತಪ್ಪಿದ್ರೆ ಭಾಷೆ ಅಂದ್ರೆ ಏನ್ ಗೊತ್ತಾ, ಆಣೆ ಮಾಡಿದ್ದೀರಾ ಗಣೇಶನ ಎದುರುಗಡೆ ನನ್ಗೆ? ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಚೆನ್ನಾಗಿ ಓದ್ರಿ, ಸಾಧನೆ ಮಾಡಿ, ನೀವು ಕೂಡ ಒಳ್ಳೆ ಸಾಧಕರಾಗ್ಬೇಕು, ಅದನ್ನ ನೋಡಿ ನಾವು ಖುಷಿ ಪಡ್ಬೇಕು. ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ಅನನ್ಯ ಸೆಂಟರ್ ಅಂತಂದ್ರೆ ಅನನ್ಯ ಸಂಸ್ಥೆ ಅಂತಂದ್ರೆ ಬಹಳ ಖುಷಿ ಇದೆ. ಇಲ್ಲಿ ನಿಮಗೆ ಬಹಳ ಜನರಿಗೆ ಅವರು ಒಂದು ಏನಂತಾರೆ, ಅವ್ರು ಮಹಾ ದಾಸೋಹಿಗಳೇ ಇದ್ದಾರೆ. ಆದ್ರೆ ನಾನು ನಿನ್ನ ಎದುರುಗಡೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅವರು ಯಾವತ್ತು ದಾನ ಕೊಟ್ಟಿದ್ದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಅವರು ನಾನು ದಾನ ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಾಗ್ಬೋದು, ಆದ್ರೆ ಅವ್ರು ಕೊಟ್ಟಿದ್ದು ಯಾರಿಗೂ ಗೊತ್ತಾಗ್ಬಾರ್ದು, ಅದು ಪರಶಿವನಿಗೆ ಒಬ್ಬನಿಗೆ ಗೊತ್ತಾಗ್ಬೇಕು ಅಂತ ದಾನಂ ಶಿವಂ ದಾಸೋಹಂ ಶಿವಂ ಅಂತ ಅವ್ರು ಕೆಲಸ ಮಾಡ್ತಾ ಇದಾರಲ್ಲ, ಆ ಭಗವಂತ ಅವರಿಗೆ ಇನ್ನೂ ವೃದ್ಧಿ ಮಾಡಲಿ, ಅವರಿಗೆ ಇನ್ನೂ ಹೆಜ್ಜೆ ಹೆಜ್ಜೆಗೂ ಅವ್ರ ಮಾತು ಮಾತಿಗೂ ಜಯ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಬೇಗ ಈಡೇರಲಿ, ನೀವು ಎಲ್ಲರೂ ಒಳ್ಳೆ ಒಳ್ಳೆ ಹುದ್ದೆಗಳನ್ನು ಅಲಂಕಾರ ಮಾಡಬೇಕು ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮ್ಮ ಜೀವನದಲ್ಲಿ ನಾವು ಇಲ್ಲಿ ಈ ಕಾಲೇಜಿಗೆ ಒಂದು ಅಡ್ಮಿಷನ್ ತಗೊಂಡೆವು. ನಮ್ಮ ಕಾಲೇಜ್ ಅಷ್ಟೇ ಬೇಡ, ನಾವು ಕಲ್ತು ಬಂದಿರೋದು ಜವರಿ ತಾಲೂಕಿಂದ, ಜವರಿ ತಾಲೂಕು ಕದಂಬ ಕಾಲೇಜ್ ನಮ್ಮದು ಡಿಗ್ರಿ PUC ಕಾಲೇಜು. ಅಲ್ಲಿಂದ ಕಲಿತು ಮುಂದೆ ಡಿಗ್ರಿಗಾಗಿ ಕಾಲೇಜುಗಳ ಹುಡುಕಾಟದಲ್ಲಿದ್ದಾಗ ಎಲ್ಲ ಗುಲ್ಬರ್ಗದಲ್ಲಿರ್ತಕ್ಕಂಥ ಕಾಲೇಜುಗಳು ಹೆಂಗಂದರೆ ದುಡ್ಡಿಗಾಗಿರೋ ಕಾಲೇಜುಗಳು ನನ್ನ ಒಪಿನಿಯನ್ನಲ್ಲಿ ಹೇಳಬೇಕಂದ್ರೆ. ಯಾಕಂದರೆ ದೊಡ್ಡ ದೊಡ್ಡ ಕಾಲೇಜುಗಳಿದ್ದಾವೆ, ಅಲ್ಲಿ 50-60 ಸಾವಿರ ಕೊಟ್ಟು ಕಲ್ಸೋಕ್ಕಾಗಲ್ಲ ನಮ್ಮ ಮನೆಯಿಂದ. ಇಲ್ಲಿ ನಾನು 3 ವರ್ಷ ಡಿಗ್ರಿ ಮುಗಿಸಿದ್ದೀನಿ ಅಂದರೂ ಕೂಡ ಒಂದೇ ಒಂದು ರೂಪಾಯಿ ಕೊಡದೆ ನಾನು ಡಿಗ್ರಿ ಮುಗಿಸಿ ಮತ್ತು ನನ್ನ ಜೀವನೋಪಾಯ ಕಟ್ಕೊಂಡಿದ್ದೀನಿ. ನಾನು ಪೊಲೀಸ್ ಇಲಾಖೆಯಲ್ಲಿ ಅಂದರೆ ಈ ಕಾಲೇಜು ಪುಣ್ಯ ಮತ್ತು ಶರಣು ಹೊನಗೇಜಿ ಸರ್ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಸಪೋರ್ಟ್. ಇವತ್ತು ಈ ಕಾಲೇಜು ಮತ್ತು ಈ ಸ್ಟೇಜಲ್ಲಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅವರ ಒಂದು ಪರಿಶ್ರಮ. ಇವತ್ತು ನಾವು ಕಲಿತು ಒಂದೇ ಒಂದು ಹುದ್ದೆ ಪಡ್ಕೊಂಡಿದ್ರಂದರೆ ಅದು ಅವರ ಋಣ ನಮ್ಮ ಮೇಲೆ ತುಂಬ ಇದೆ. ಆ ಋಣಕ್ಕೆ ಇನ್ನೂ ಭಾಳ ನಮ್ಮ ಬೆಲೆ ಕಟ್ಟಬೇಕು ನಾವು, ಇನ್ನೂ ಭಾಳ ಇದೆ ಅವ್ರದ್ದು ಋಣ ತೀರಿಸ್ಬೇಕಂದ್ರೆ ಇನ್ನೂ ಭಾಳ ಇದೆ. ಆದರೆ ಒಂದೆರಡು ಮಾತಾಡೋಕೆ ಇಷ್ಟಪಡ್ತೇನೆ ಶರಣ ಸರ್ ಅವರ ಗುಣಧರ್ಮಗಳ ಬಗ್ಗೆ. 2017 ಬಂದು ಜಾಯ್ನ್ ಆದೆವು. ಜಾಯ್ನ್ ಆದಾಗ ನನ್ನ ಸಂಗಡಿಗರು, ಇವತ್ತು ನಮ್ಮದು ಹೆಮ್ಮೆ ಅಂತ ಹೇಳ್ಕೊತೀನಿ ಅಂದರೆ ನಮ್ಮ ಈ ಅನನ್ಯ ಡಿಗ್ರಿ ಕಾಲೇಜ್ನಲ್ಲಿ ಕಲಿತಂಥ ನನ್ನ ಸಂಗಡಿಗರು ಎಲ್ಲರೂ ಕೂಡ ಪ್ರತಿಯೊಂದು ಇಲಾಖೆಯಲ್ಲಿದ್ದಾರೆ. ಒಂದು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಂದು ಇಲಾಖೆಯಲ್ಲಿದ್ದಾರೆ. ದಯವಿಟ್ಟು ಸಹೋದರ ಸಹೋದರಿಯರು ಆ ಕಡೆ ಗಮನ ಕೊಡಿ. ನನ್ನ ಫ್ರೆಂಡ್ಸಲ್ಲಿ 4-5 ಜನ ಹೆಸರು ಹೇಳ್ತೀನಿ. ನಮ್ಮದು ಗ್ರೂಪ್ ಇರೋದು ಅವಾಗ
ಒಂದು ತಪ್ಪು ತಿಳ್ಕೊಬೇಡಿ ಮೇಡಮ್, ನಾನು ಹೇಳ್ಬೇಕಂದ್ರೆ ನಾನು ಕಲಿಯುವಾಗ 2017 ಬರ್ಬೇಕಂದ್ರೆ ನಾವು ಬರ್ತಾ ಇರೋದೇ 15 ಜನ ಕಾಲೇಜ್ಗೆ. ಇವತ್ತು ಇಷ್ಟೆಲ್ಲ ಜನ ನೋಡಿದ್ರೆ ನಾನು ಖುಷಿಯಾಗುತ್ತೆ. ನಮ್ಮ ಕಾಲೇಜಲ್ಲಿ ನಾನು ಅನ್ಕೊಂಡಿದ್ದು ಇರ್ರೆಗ್ಯುಲರ್ ಕಾಲೇಜ್ ಅನ್ಕೊಂಡು, ಬಟ್ ಈಗ ರೆಗ್ಯುಲರ್ ಅಂತ ತೋರಿಸಿದ್ದಾರೆ ಮೇಡಮ್, ನಿಮ್ಮ ಕಾಲೇಜಲ್ಲಿ ರೆಗ್ಯುಲರ್ ಅಂತ ತೋರಿಸಿದ್ದೀರಾ, ಒಂದು ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಾನು ಬಂದಾಗ ಬರೀ 15 ಕಾಲೇಜು, 5-6 ಜನ ಬಿ ಕಾಮ್ ಸ್ಟೂಡೆಂಟ್ ನಾನು, 5-6 ಜನ ಬಿ ಕಾಮು, 5-6 ಜನ ಬಿ ಎ ಅಷ್ಟೇ, ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಆದರೆ ಆ 5-6 ಜನ ಏನಿದ್ವಲ್ಲ, ಅವರು ಕೂಡ ಒಂದೊಂದು ಇಲಾಖೆಯಲ್ಲಿ ಇದ್ದೀವಿ, ಅದು ನನಗೆ ಹೆಮ್ಮೆ ಅನಿಸುತ್ತೆ. ಈಗ ನಮ್ಮ ಫ್ರೆಂಡ್ಸಲ್ಲಿ 6 ಜನ ಇದ್ದೀವಿ, 6 ಜನರಲ್ಲಿ ಆಸಿಫನ ಹುಡುಗ ಪೊಲೀಸ್ ಇಲಾಖೆ ತುಮಕೂರಲ್ಲಿ ಮಾಡ್ತಿದ್ದಾನೆ, ಎಲ್ಲ ಲಿಂಗನ ಹುಡುಗ ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ, ಅವನು ಬೆಂಗಳೂರಲ್ಲಿ, ಬೆಂಗಳೂರಿಗೆ ಹೋಗಿದ್ದಾನೆ. ಮತ್ತು ಸಂತೋಷನ ಹುಡುಗ, ಸಾಹೇಬ್ರು ಹೇಳಿದ್ರು ಡಿ ಎಸ್ ಪಿ ಸಾಹೇಬರು, ಸಂತೋಷನ ಹುಡುಗ ನಿನ್ನೆ ಜಾಯ್ನ್ ಆಗಿದ್ದಾನೆ. ಮತ್ತು ಅವನು ಇನ್ನೊಂದು ಹುದ್ದೆ ಡಿಗ್ರಿ ಮೇಲೆ ಹುದ್ದೆ ಕೂಡ ಪಡ್ಕೊಂಡಿದ್ದಾನೆ. ನೆನಪಿರಲಿ, ಅವನು ಪಡ್ಕೊಂಡಿರೋದು ಡಿಗ್ರಿ ಮೇಲೆ ಹುದ್ದೆನ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಅಂತೇಳಿ, ಅದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿ ಬೆಳಿದಾನೆ. ನೆನಪಿರಲಿ, ಸಾಧಕನಿಗೆ ಯಾವುದು ಬಡತನ ಅನ್ನೋದು ಇಲ್ಲ. ನನ್ನ ಪ್ರಕಾರ ಸಾಧಕನಿಗೆ ಯಾವುದು ಬಡತನ ಅನ್ನೋದಿಲ್ಲ. ದಯವಿಟ್ಟು ಮೂದಿನ ಕಡೆ ಗಮನ ಕೊಡ್ರಿ. ನನ್ನ ಹೃದಯ ನನ್ನ ಇರತಕ್ಕಂಥ ಸಂಘಟನೆ ಎಲ್ಲರೂ ಏನೋ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವ್ರು ಹೇಳಿದ್ರು, ಸಾಹೇಬ್ರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಅವರಿಗೆ ಆದಂಥ ಒಂದು ಛಲ ಇರುತ್ತೆ, ಅವರಿಗೆ ಆದಂಥ ಒಂದು ದಾರಿ ಇರುತ್ತೆ. ಯಾಕಂದ್ರೆ ಎಲ್ಲರೂ ಗೌರ್ಮೆಂಟ್ ಜಾಬ್ ತೊಗೊಂಡು ಜೀವನ ನಡೆಸ್ತಾನ ಸುಳ್ಳು. ನನ್ನ ವೈಯಕ್ತಿಕ ಅನುಭವದಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ, ಈಗ ನನ್ನ ಜೊತೆ ಓದ್ತಾ ಇರ್ತಕ್ಕಂಥ ಎನ್ನು ಸಿದ್ಧಾರ್, ಅವ್ರಿಗೆ ಚಿತ್ರರಂಗದಲ್ಲಿ ಅನುಭವ ಇತ್ತು, ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಅವನು ಅದರಲ್ಲೇ ಬರವಣಿಗೆ ಮತ್ತು ಟೀಚಿಂಗ್ ಫೀಲ್ಡಲ್ಲಿ, ಯಾವುದು ಚಿತ್ರರಂಗ ಫೀಲ್ಡಲ್ಲಿ ಹೋದ. ನಮಗೆ ನಾವು ಏನಾದರೂ ಮಾಡಬೇಕು, ಪೊಲೀಸ್ ಇಲಾಖೆ ಸೇರಬೇಕು, ನಾವು ಪೊಲೀಸ್ ಇಲಾಖೆ ಸೇರಬೇಕು. ಯಾಕೆ ನಮ್ಮ ಸಂಗಮನಾಥ್ ಅವರು, ಅವ್ರಿಗೆ ಟೀಚಿಂಗ್ ಫೀಲ್ಡ್ ಇಷ್ಟ ಇತ್ತು. ಅದೇ ಥರ ಯಾರು ಯಾರಿಗೂ ಕಮ್ಮಿ ಇಲ್ಲ. ಒಂದು ಮಾತ್ರ ಹೇಳ್ಬೇಕಂದ್ರೆ, ಗೌರ್ಮೆಂಟ್ ನೌಕರಿ ತೊಗೊಂಡ್ರೆ ನಾವು ಶ್ರೇಷ್ಠರು, ಅದನ್ನು ತೆಗೆದಾಕ್ಬಿಟ್ರೆ. ಬಿಸ್ನೆಸ್ ಮಾಡ್ತಿದ್ರ, ಸ್ವಂತ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತಿದ್ರ, ಅದನ್ನೇ ನ್ಯಾಯಯುತ ಮಾಡ್ರೆ, ಸಕ್ಸಸ್ ಆಗಿ ಆಗುತ್ತೆ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಈಗ ಎಲ್ಲ ತೊಲೆ ಎಲ್ಲರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಎಷ್ಟಿದೆ, ಅಬ್ಬಾಬ ಅಂದರೆ 20 ಲಕ್ಷ. ಎಲ್ಲರೂ ಗೌರ್ಮೆಂಟ್ ಜಾಬ್ ಪಡ್ಕೋಕ್ಕಾಗಲ್ಲ. ಯಾಕೆ ಉಳಿದು ಅವರ ವೈಯಕ್ತಿಕ ಜೀವನ ಮತ್ತು ಅವರ ಒಂದು ಶ್ರಮದಿಂದ ಮುಂದೆ ಬಂದಿರ್ತಾರೆ. ಯಾಕೆ ಯಾವುದೇ ಒಂದು ಕ್ಷೇತ್ರ ಹೇಳಿಸೋಂಗಿಲ್ಲ, ಎಲ್ಲ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಒಂದು ಶ್ರಮ ಇದೆ. ನಮ್ಮ ಇಲಾಖೆಯಲ್ಲಿ ಕೂಡ ನಮ್ಮದೇ ಆದಂಥ ಶ್ರಮ ಇದೆ, ನಮ್ಮದೇ ಆದಂಥ ಒಂದು ಕಟ್ಟುಪಾಡಿಂದ ಬಂದಿದ್ದೀವಿ ಮೇಲ್ಗಡೆ. ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಶರಣ ಸರ್ ಅವ್ರ ಬಗ್ಗೆ 2017 ನಾನು ಬಂದು ಜಾಯ್ನ್ ಆದೆ. ಬಂದ ಜಾಯ್ನ್ ಆದ ತಕ್ಷಣ ಒಂದು ವರ್ಷ ಅಷ್ಟೇ ನಾನು ಡಿಗ್ರಿ ಕಲ್ತಿರೋದಿಲ್ಲ. ಎಲ್ಲರೂ ಅನ್ಕೊಂಡಿದ್ದಾರೆ ಡಿಗ್ರಿ ಅಣ್ಣ ಇಲ್ಲೇ ಮುಗಿಸಿದಾನೇನೋ ಅಂತ ಅನ್ಕೊಂಡಿದ್ದಾರೆ. ನಾನು ಡಿಗ್ರಿ ಫುಲ್ ಕಲ್ತಿಲ್ಲ ಇಲ್ಲಿ. ನಾನು 2017 ಬಂದೆ, 2018 ತನಕ 2 ಸೆಮ್ ಮುಗೀತು, ಪೊಲೀಸ್ ಇಲಾಖೆ ಎಕ್ಸಾಮ್ ಬಿಟ್ಟರು. ಜಸ್ಟ್ ಅವಾಗ ನನಗೆ ಇರೋದು 18 ವರ್ಷ 8 ತಿಂಗಳು, ಹಬ್ಬ ಬಂದರೆ 18 ವರ್ಷ 8 ತಿಂಗಳು. ಪೊಲೀಸ್ ಇಲಾಖೆ ಸೆಲೆಕ್ಟ್ ಆದೆ, ಇನ್ನೇನು ಹೋಗಿ ಜಾಯ್ನ್ ಎಲ್ಲ ಸ್ಟಾರ್ಟ್, ಜಾಯ್ನ್ ಆಗಬೇಕು, ಮನೇಲಿ ದುಡ್ಡಿಲ್ಲ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಸ್ಟೇಜ್ ಮೇಲೆ ಹೇಳ್ತಾರೆ ಅಂದರೆ ಇವನೇನಪ್ಪ ಯಾವ ಒಂದು ಪೊಲೀಸ್ ಆಗಿದ್ದಾನೆ ಹೇಳ್ತಾರೆ ಅಂತಿಲ್ಲ. ನೆನಪಿರಲಿ, ಅವ್ರು ಮಾಡಿರೋ ಸಹಾಯ ನನ್ನ ಸಹಾಯತನ ಮರೆಯಲ್ಲ. ಯಾಕೆ ಇವತ್ತು ನಾನು ಅನ್ನ ಉಳ್ತಾ ಇದ್ರಂದರೆ ಅವರು ಕೊಟ್ಟಿರೋದು ಒಂದು ಶ್ರಮ ಇದೆ. ಯಾಕಂದರೆ ನಾನು ಕಲ್ತು ಬಂದಿರೋ ದಾರಿ, ಸ್ಕೂಲಲ್ಲಿ ಕಲ್ತಿದ್ದೀನಿ, ಅಲ್ಲಿಯೂ ಕೂಡ ದುಡ್ಡು ತೋಲಾರದೆ ಕಲಿಸಿದ್ದಾರೆ. ಮತ್ತು 9th 10th ಕಲ್ತಿದ್ದೀನಿ, ಅಲ್ಲಿಯೂ ಕೂಡ ದುಡ್ಡು ತೋಲಾರದೆ ಕಲಿಸಿದ್ದಾರೆ. ಮತ್ತು PUC ಕದಂಬ ಕಾಲೇಜ್, ಜವರಿಯಲ್ಲಿ ಕದಂಬ ಕಾಲೇಜ್ ಅಂತಿದೆ, ಅದು ನಿಮ್ಗೆ ಗೊತ್ತಿರ್ಬೋದು, ಸ್ಟೂಡೆಂಟ್ಸ್ ಅಲ್ಲಿಂದ ಬಂದಿರ್ತೀರ, ಗೊತ್ತಿದೆ. ಅದು ಕೂಡ ಇವತ್ತಿನ ದಿನ, ಇವತ್ತು 8-9 ವರ್ಷ ಆಯಿತು, ಅದು ಕೂಡ ಉತ್ತುಂಗ ಸ್ಥಿತಿಯಲ್ಲಿದೆ. ರಾಜ್ಯಕ್ಕೆ ಸೆಕೆಂಡ್ ಸ್ಥಾನ ಕೊಟ್ಟಂಥ ಕಾಲೇಜ್ ಅದು, ರಾಜ್ಯಕ್ಕೆ ಯಾವುದು ಆರ್ಟ್ಸಲ್ಲಿ ಸೆಕೆಂಡ್ ಸ್ಥಾನ ಕೊಟ್ಟಂಥ ಕಾಲೇಜ್ ಅದು. ಅದೇ ಥರ ಅಲ್ಲಿಂದ ನಮ್ಮದು ಮುಂದಿನ ಬೆಳವಣಿಗೆ, ಇಲ್ಲಿ ಕಾಲೇಜ್ ಬಂದು ಸೇರಿದೆವು, 2017 ಸೇರಿದೆವು, ಒಂದು ವರ್ಷ ಕಲಿತೆ. ಅದೇ ಒಂದು ವರ್ಷದಲ್ಲಿ ನಮಗೇನೋ ದೇವ್ರ ದಯೆ, ನಮ್ಮ ತಾಯಿ ಪಟ್ಟಿರ್ತಕ್ಕಂಥ ಪರಿಶ್ರಮ, ಒಂದು ಹುದ್ದೆ ಪಡ್ಕೊಂಡೆ. ಅದಾದ ನಂತರ ಮತ್ತೆ ಒಂದು ಹುದ್ದೆ ಪಡ್ಕೊಂಡೆ, ಅದು ಕೂಡ ಪೊಲೀಸೇ. ಅದಾದ ನಂತರ ಮತ್ತೆ ಒಂದು ಹುದ್ದೆ ಪಡ್ಕೊಂಡೆ, ಅದು ಕೂಡ ಪೊಲೀಸೇ. ನಾನು ಪಡ್ಕೊಂಡಿರೋದು 3 ಹುದ್ದೆಗಳು, 3 ಕೂಡ ಪೊಲೀಸಲ್ಲೇ. ಅದೇ ಪ್ರಸ್ತುತ ಮಾಡ್ತಿರೋದು ಕೂಡ ಪೊಲೀಸಲ್ಲೇ. ನಾನಿನ್ನು ಅವಾಗ ಡಿಗ್ರಿ ಮುಗಿದಿಲ್ಲ, ಡಿಗ್ರಿ ಮುಗಿದಿಲ್ಲ, ಮಾರ್ಗದರ್ಶಕರು ಬೇಕು. ನೌಕರಿ ಆಯಿತು, ನೌಕರಿ ಆದಮೇಲೆ ಮುಂದೆ ನೌಕರಿ ಮಾಡ್ತಾ ಮಾಡ್ತಾ ಡಿಗ್ರಿ ಮುಗಿದಿಲ್ಲ, ಡಿಗ್ರಿ ಮುಗಿದ್ರೆ ಮಾತ್ರ ಅದ ಮುಂದೆ ನಾವು ಡಿಗ್ರಿ ಮೇಲಿರೋ ಪೋಸ್ಟ್ಗಳನ್ನು ತೊಗೊಬೇಕನ್ನೋದು. ಡಿಗ್ರಿ ಇಲ್ಲ, ಡಿಗ್ರಿ ಬೇಕಲ್ಲ. ಡಿಗ್ರಿ ಬೇಕಂದರೆ ಅವಾಗ ನಮಗೆ ಮಾರ್ಗದರ್ಶನ ತೋರಿದ್ದು ಸಂಗಮೇಶ್ ಸಾಹೇಬರು ಮತ್ತು ವನಗಜ್ಜಿ ಸಾಹೇಬರು. ಅಲ್ಲಿ ಕೂಡ ನಮಗೆ ಮಾರ್ಗದರ್ಶನ ತೋರಿಸೋರು ಅವರೇ. ಯಾಕಂದರೆ ಅದೇ 2018 2015 KSOU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಅದೇನೋ ಬಂದಾಗಿತ್ತು, ಅದಂತ 2019 ಚಾಲೂ ಆಯಿತು, ಮತ್ತೆ ರಿಓಪನ್ ಆಯಿತು. ನಾವು ನೆನಪಿರಲಿ, ಯಾವುದೋ ಹುದ್ದೆಯಲ್ಲಿ ನಾವು ಜಾಯ್ನ್ ಆದರೆ, ಗೌರ್ಮೆಂಟ್ ಹುದ್ದೆಯಲ್ಲಿ ಜಾಯ್ನ್ ಆದರೆ ಮುಂದೆ ನಾವು ರೆಗ್ಯುಲರ್ ಆಗಿ ಎಜುಕೇಷನ್ನ ಪಡೆಯೋಂಗಿಲ್ಲ, ರೂಲ್ಸ್ ಇದೆ. ಅದಕ್ಕೋಸ್ಕರ ನಾನು ಓಪನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡಿಕೊಂಡೆ. ಡಿಗ್ರಿ ಮಾಡ್ಕೋಬೇಕಾದರೂ ಎಲ್ಲ ಸಂಗಮೇಶ್ವರ ಅವರು ಮತ್ತು ನಮ್ಮ ಹೊಡಗಜಿ ಸರ್ ಅವ್ರದ್ದು ಶ್ರಮ ಭಾಳ ಇದೆ. 3 ವರ್ಷ ತನಕ ನಾನು ಅಲ್ಲಿ ಮಾಡಿದೆ. ಮತ್ತೆ ಅದಾದ ನಂತರ MA ಮಾಡಬೇಕಂತಕೊಂಡೆ. MA ಕೂಡ ಇಲ್ಲಿ ನಮ್ಮ ಕಾಲೇಜಲ್ಲೇ KSOU ಓಪನ್ ಯೂನಿವರ್ಸಿಟಿಯಲ್ಲೇ ಮಾಡಿರೋದು. MA ಕೂಡ ಫೈನಲ್ ಇಯರ್ ಮುಗಿತಾ ಬರ್ತಾ ಇದೆ.
ಇದೆಲ್ಲದ ಹೇಳಿದ್ರೆ ಒಂದೇ ತಾತ್ಪರ್ಯ ಅಂದ್ರೆ 2018 ಡಿಸೆಂಬರ್ 29 ಇವತ್ತು ಕೂಡ ನೆನಪಿದೆ ನಮ್ಗೆ. ಡಿಸೆಂಬರ್ 29 ನನ್ನ ಮೆಡಿಕಲ್ ಯಾವುದು, ನಾನು ಇಲಾಖೆ ಸೇರ್ಬೇಕಂದ್ರೆ ಮೆಡಿಕಲ್ ಮಾಡ್ತಾರೆ ಅಂತ ಇರ್ತದೆ. ಮೆಡಿಕಲ್ ಮಾಡ್ಬೇಕಾದ್ರೆ ನಾನು ಮೆಡಿಕಲ್ಗೆ ಹೋಗ್ಬೇಕು, ದುಡ್ಡಿಲ್ಲ, ಅಲ್ಲೇ ಕೂಡ ಪರಿಶ್ರಮ, ದುಡ್ಡಿಲ್ಲ. ಸರ್ ಅವರು ಮೆಡಿಕಲ್ ನಮ್ದು ಮೆಡಿಕಲ್ ಮಾಡಿಸ್ಬೇಕಂದ್ರೆ ಸರ್ ನಿಮ್ದು ಪುಣ್ಯ ಜಾಸ್ತಿ ಇದೆ, ನಿಮ್ದು ಮತ್ತು ಸರ್ ದಿಲೀಪ್ ಸರ್ ಅವ್ರು ಬಿಟ್ಟು ಹೋದ್ರು ಅವ್ರ ಪುಣ್ಯ ಶ್ರಮ ಭಾಳ ಇದೆ ನನ್ನ ಮೇಲೆ. ಅವತ್ತು ನಾನು ಒಂದು 2-3 ತಾಸು ಲೇಟ್ ಆಗಿದೆ, ನಾನು ಮೆಡಿಕಲ್ ಆಗ್ತಿರ್ಲಿಲ್ಲ, ನಾನು ಈ ಹುದ್ದೆ ಬರ್ತಾನೆ ಇರಲಿಲ್ಲ. ಯಾಕಂದರೆ ಅವತ್ತಿನ ದಿನ ರಾಂಚಿಗೆ ಹೋಗೋರಿದ್ದು ನೆನಪಿರಲಿ. ಸರ್ ಅವ್ರು ಒಂದೇ ಒಂದು ಪರಿಶ್ರಮ ಹೇಳಕ್ಕೆ ಇಷ್ಟಪಡ್ತೀನಿ, ಅವತ್ತು ಜಾರ್ಖಂಡದ ರಾಜಧಾನಿ ರಾಂಚಿಗೆ ಹೋಗೋದಿದ್ರು. ಅವತ್ತು ಫ್ಲೈಟ್ ಇತ್ತು ಬೆಂಗಳೂರಿಗೆ, ಬೆಂಗಳೂರಿಂದ ಫ್ಲೈಟ್ ಹೋಗೋದಿತ್ತು. ನನ್ನ ಒಂದು ಗೌರ್ಮೆಂಟ್ ಹುದ್ದೆ ಪಡ್ಕೊಂಡಿದ್ದಾನೆ, ನನ್ನ ಸ್ವಂತ ತಮ್ಮಂತರ ನೋಡ್ತಾರೆ ಅವರು, ಆ ತಮ್ಮಂತರ ನೋಡ್ಕೊಳ್ತಿದ್ದಾರೆ ಅಂತ ಹೇಳ್ಕೊಂಡು ನನಗೊಂದು ದಡ ಸೇರಿಸ್ಬೇಕಂತ ಅವತ್ತು ಆ ಫ್ಲೈಟ್ ಮಿಸ್ ಮಾಡಿ ನನ್ನ ಮೆಡಿಕಲ್ ಮಾಡಿಸಿ ನನ್ನ ಹುದ್ದೆ ಸೇರಿಸಿ ನೆಕ್ಸ್ಟ್ ವಾರ ಮತ್ತೆ ರಾಂಚಿಗೆ ಹೋದರು. ಅದೇ ಅವತ್ತು ಅವ್ರು ಮಾಡಿರೋ ಪುಣ್ಯ ನನಗೆ ಇವತ್ತು ಈ ಸ್ಟೇಜಲ್ಲಿ ಮಾತಾಡ್ತಾನೋದಕ್ಕೆ ಒಂದೇ ಒಂದು ಇದು ಕಾರಣ. 2019 ನಾನು 2019 ಜನವರಿ ಜಾಯ್ನ್ ಆದೆ, ಮುಗೀತು. ಅಲ್ಲಿಂದ ನಾನು ಫಸ್ಟ್ ಜಾಯ್ನ್ ಆಗಿದ್ದು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ನೆನಪಿರಲಿ, ಯಾರೋ ಅನ್ಕೊಂಡಿರ್ತಾರೆ ಏನೋ ದೊಡ್ಡದಾಗಿರಲ್ಲ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ನಾನು ಜಾಯ್ನ್ ಆಗಿದ್ದು. ಅದಾದ ನಂತರ ಕರ್ನಾಟಕ ಸ್ಟೇಟ್ ರಿಸರ್ವ್ ಬೆಟಾಲಿಯನ್, ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಅಲ್ಲಿ ನಾನು ಸೆಕೆಂಡ್ ಹುದ್ದೆ ಪಡ್ಕೊಂಡೆ. ಅದಾದ 3 ವರ್ಷ 4 ತಿಂಗಳು 4 ಜನ ರಿಸರ್ವಲ್ಲಿ ಮಾಡಿದ್ದೀನಿ. ಮಾಡಿದ್ಮೇಲೆ ಸರ್ ಬಿಡಲಿಲ್ಲ, ಏನೋ ನೀನು ಇಲ್ಲೇ ಓದ್ತಾ ಇದೆಯಾ, ಇಲ್ಲೇ ಮಾಡ್ತಾ, ಇನ್ನೂ ದೊಡ್ಡ ಉದ್ಯೋಗವು. ಸರ್ ನಾನು ಡಿಗ್ರಿ ಮುಗಿದಿಲ್ಲ, ನಾನೇನು ಮಾಡಲಿ ಸರ್, ಡಿಗ್ರಿ ಇನ್ನೂ ಮೊನ್ನೆ ಮುಗಿದಿದೆ, 1 ವರ್ಷ ಆಯ್ತು ಅಷ್ಟಕ್ಕಮ್ಮ, 1 ವರ್ಷದ ಡಿಗ್ರಿ ಮುಗಿದಿದೆ. ಡಿಗ್ರಿ ಮುಗಿದು ಈಗ ನಾವು PSIಗೆ ಮತ್ತು ಡಿಗ್ರಿ ಮೇಲೆ ಹುದ್ದೆಗಳೇನಿದಾವಲ್ಲ ಅವೆಲ್ಲ ಎಲಿಜಿಬಲ್ ಇರೋದು ಹೀಗೆ. ಒಂದು ಹೆಮ್ಮೆ ಅಂದ್ರೆ ಕೊತ್ತೀನಿ, ಎಲ್ಲರೂ PUC ಮಗನ ನೌಕರಿ ತೊಗೊಂಡ್ಬಿಡ್ತೀರಾ, ಯಾರಿಗೆ ಡಿಗ್ರಿ ಎಂಬ ಪರಿಕಲ್ಪನೆ ಇರಲ್ಲ. ಆ ಡಿಗ್ರಿ ಎಂಬ ಪರಿಕಲ್ಪನೆ ನಮ್ಮ ಜೊತೆ ಹುದ್ದೆಯಲ್ಲಿ ಸೇರ್ತಕ್ಕಂಥ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ 100-150 ಜನ KSOU ಅನ್ನ ಇನ್ಸ್ಟಿಟ್ಯೂಟ್ ಅದಂತೆ ಗೊತ್ತಿದೆ, KSOU ಯೂನಿವರ್ಸಿಟಿ ಅದಂತೆ ಗೊತ್ತಿದೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅದಂತೆ ಗೊತ್ತಿಲ್ಲ ಹುಡುಗರಿಗೆ, ಅದು ನಮ್ಮ ಕರ್ನಾಟಕದಾಗ ಅದಂತೆ ಗೊತ್ತೇ ಇಲ್ಲ. ಯಾಕಂದ್ರೆ PUC ಮುಗಿತಾ, ಡಿಗ್ರಿ ಮುಗಿತಾ, PUC ಮುಗಿತಾ, ನೌಕರಿ ಸೇರಿದ್ರೆ ಮುಗಿತು, ಮುಗಿದೋಯ್ತು, ಅದು ಏನಂತಾರೆ ಒಂದು ಸಣ್ಣ ಉದ್ಯೋಗ ತೊಗೊಂಡು ಮುಗಿದೋಯ್ತು. ಆದರೆ ಡಿಗ್ರಿ ಮೇಲೆ ಇರ್ತಾವಲ್ಲ ಉಪಸ್ಥವಾಗಿ ಅಲ್ಲ, ಡಿಗ್ರಿ ಎಲಿಜಿಬಲ್ ಇದೆ. ಆದರೆ ಸ್ನಾತಕ ಯಾವುದು ನಮ್ಮದು ಪದವಿ ಪಡ್ಕೋಬೇಕಾದ್ರೆ ನನ್ನ ಇಲಾಖೆಯಲ್ಲಿ ಸೇರಿ ನನ್ನ ಸಂಗಡಿಗರು ಏನಿಲ್ಲ ಅಂದರು 100 ಜನ ಕಾನ್ಸ್ಟೇಬಲ್ಸ್, 100 ಜನ ಕಾನ್ಸ್ಟೇಬಲ್ಸು, ಮತ್ತು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ರಿಸರ್ವ್ ಸೆಂಟರ್ ಕಲಬುರಗಿ, ಮತ್ತು ಕಾಲೇಜ್ ಅಂದರೆ ಅನನ್ಯ ಡಿಗ್ರಿ ಕಾಲೇಜ್ ಅಲ್ಲೇ ಇದೆ, ಅವ್ರ ಪ್ರಾದೇಶಿಕ ಸಂಘದ ಒಂದು ಸಣ್ಣ ಭಾಗ ಇದೆ, ಅಲ್ಲಿ ತೊಗೊಂಡು 100 ಜನ ಹುಡುಗರು ಮತ್ತೆ ಇಲಾಖೆಯಲ್ಲಿ ಸೇರಿರ್ತಕ್ಕಂಥ ಹುಡುಗರಿಗೆ ಪದವಿ ಕೊಡಿಸಿದ್ದಾರೆ. ಅದು ಕೂಡ ಸಾಧನೆ, ಯಾಕಂದ್ರೆ ಇದು ಯಾರಿಗೆ ಗೊತ್ತಿರಲ್ಲ ಗೊತ್ತಿದ್ದ ಗೊತ್ತು ಮಾಡಬೇಕಲ್ಲ ಎಲ್ಲರಿಗೆ, ಅವ್ರಿಗೆ ಕರೆಸಿ ಹಿಂಗಿದೆ ನಮ್ಮ ಯೂನಿವರ್ಸಿಟಿ ಇದೆ, ಓಪನ್ ಯೂನಿವರ್ಸಿಟಿ ಇದೆ, ಅಲ್ಲಿ ಪದವಿ ತೊಗೊಳ್ರಿ ಅಂತ ತೊಗೊಂಡು 100 ಹುಡುಗರಿಗೆ ಮತ್ತೆ ಪದವಿ ಕೊಡಿಸಿದ್ರೆ ಸರ್, ಆ ಒಂದು ನನ್ನ ಇಲಾಖೆಯಲ್ಲಿ ಸೇರ್ತಕ್ಕಂಥ ನಮ್ಮ ಸಹೋದರ ಪರವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ ಸರ್. ಯಾಕಂದರೆ ಅವರೆಲ್ಲರೂ ಕೂಡ ಈಗ PSIಗೆ ಎಲಿಜಿಬಲ್ ಇದ್ದಾರೆ, ಯಾಕಂದರೆ ನೀವು ಡಿಗ್ರಿ ಕೊಡ್ಸಿರಲಿಲ್ಲ, ನಿಮ್ಮ ಮಾಹಿತಿ ಇರಲಿಲ್ಲ. ಹೌದಾ, ಸಂಗಮೇಶ್ ಸರ್ ಅವ್ರದ್ದು ಮೇನ್ ಪ್ರಾದೇಶಿಕ ಕಚೇರಿಯ ಮೇನ್ ಮುಖ್ಯ ಗುರುಗಳು ಅವರಿಂದ ಇವತ್ತು 100 ಹುಡುಗರು ನನ್ನ ಜೊತೆ ಇರ್ತಕ್ಕಂಥ ಕಾನ್ಸ್ಟೇಬಲ್ಸ್ ಎಲ್ಲರೂ ಡಿಗ್ರಿ ತೊಗೊಂಡಿದ್ದಾರೆ. ಇವತ್ತು ಅವ್ರು PSIಗೆ ಎಲಿಜಿಬಲ್ ಇದ್ದಾರೆ, ಎಲ್ಲದಕ್ಕೆ ಎಲಿಜಿಬಲ್ ಇದ್ದಾರೆ, ಅವರೆಲ್ಲರೂ ಎಕ್ಸಾಮ್ ಬರೀತಾರೆ. ಮುಂದೊಂದು ದಿನ ನಿಮ್ಮ ಕಾಲೇಜ್ಗೆ ಇನ್ನೂ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಇನ್ನೂ ಆಸಿಫು, ಎಲ್ಲ ಲಿಂಗು, ಮತ್ತು ಸಂತೋಷು, ಇನ್ನೂ ಯಾವುದು ಶರಣು, ಇನ್ನೂ 4-5 ಜನ ಬರೋರಿದ್ರು, ಎಲ್ಲರೂ ಅವರವ್ರ ಹುದ್ದೆಯಲ್ಲಿದ್ದಾರೆ, ಅವರವ್ರ ಕಾರ್ಯದಲ್ಲಿ ಇರ್ತಕ್ಕಂಥ ಕರ್ತವ್ಯದ ಬಿಸಿಯಲ್ಲಿ ಕೂಡ ಬರೋಕ್ಕಾಗಲಿಲ್ಲ. ನಾನು ಇಲ್ಲೇ ಹುಮ್ರಾಬಾದ್ ಟೀಚರ್ನಲ್ಲಿ ಮಾಡ್ತಿರೋ ಕಾರಣ ನಾನು ಸಡನ್ ಆಗಿ ಸರ್ ಒಂದು ಧ್ವನಿಗೆ ಹೋಗ್ಬಿಟ್ಟು ಬಂದಿದ್ದೀನಿ. ನಾನು ಅಂದಕ್ಕೆ ಅಲ್ಲೇ ನೆನೆಸಿದೆ, ರಾಂಚಿ ಹೋರಿದ್ರು ಅಲ್ಲಿ ಬಿಟ್ಟು ಹೋದ್ರು ಅಂತೇಳಿ. ಅವಾಗ ನಾನು ಇಲಾಖೆ ಸೇರ್ಬೇಕಾದ್ರೆ ನನ್ನ ಹತ್ರ ದುಡ್ಡು ಇಲ್ಲ ಟೈಮ್ನಲ್ಲಿ, ಸಾಹೇಬ್ರೆ ನನಗೆ ನೀವು 3,000 ಕೊಟ್ಟು ನನಗೆ ಕಾಲೇಜ್ ಯಾವುದು ನಮ್ಮದು ಪೊಲೀಸ್ ಇಲಾಖೆಯಲ್ಲಿ ಸೇರಿಸಿದ್ದೀರಾ, ಆ 3,000 ನನಗೆ ಇವತ್ತು 50,000 ಸಂಬಳ ಕೊಡ್ತಾ ಇದೆ, ನೀವು ಕೊಟ್ಟಿರೋ ಒಂದು 3,000 ಇವತ್ತು 50,000 ಸಂಬಳ ಕೊಡ್ತಾ ಇದೆ, ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು, ನಿಮಗೆ ಚಿರಋಣಿ ಆಗಿರ್ತೀನಿ. ನಿಮಗೆ ಇನ್ನೂ ಒಂದು, ನಾವು ಎಲ್ಲರೂ ಧಾರವಾಡ ಹೋದ್ರೆ ಓದ್ತೀರಾ, ಧಾರವಾಡ ಹೋದ್ರೆ ಓದ್ತೀರಾ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ ಸ್ಟೂಡೆಂಟ್ಸ್ ನಿಮ್ಗೆ ಒಂದು ಪಿ ಮಾತಾಡೋಕೆ ಇಷ್ಟಪಡ್ತೀನಿ. ಧಾರವಾಡ ಅಂತ ಏನಿಲ್ಲ, ಎಲ್ಲಿ ಓದ್ತೀರಾ ಅದೇ ಧಾರವಾಡ ಸೃಷ್ಟಿ ಮಾಡ್ಕೊಳ್ರಿ, ನೀವು ನಿಮ್ಗೆ ಯಾವ ರಂಗದಲ್ಲಿ ಇಷ್ಟ ಇದೆ ಅದೇ ರಂಗದಲ್ಲಿ ಧಾರವಾಡ ಸೃಷ್ಟಿ ಮಾಡ್ಕೊಳ್ರಿ. ನಾನು ಓದಬೇಕಾದ್ರೆ ನಾನು ಇಲಾಖೆಯಲ್ಲಿ ಸೇರ್ಬೇಕಾದ್ರೆ ನಮ್ಮ ದೇವರಿಗೆಯಲ್ಲಿ ಒಂದೇ ಒಂದು ಲೈಬ್ರರಿ ಇರಲಿಲ್ಲ, ಒಂದೇ ಒಂದು ಗ್ರಂಥಾಲಯ ಇರಲಿಲ್ಲ. ಇವತ್ತು 3 ಗ್ರಂಥಾಲಯಗಳಿದ್ದಾವೆ, 100-150 ಸೀಟಿನ ಗ್ರಂಥಾಲಯಗಳಿದ್ದಾವೆ. ಯಾಕೆ ಆ 150 ಸೀಟ್ ಅಂದರೆ 500 ಜನ ಪ್ರೆಸಿಡೆಂಟ್ ಹೋಗಿ ನೋಡ್ಬೋದು, ದೇವರಿಗೆಯಲ್ಲಿ 500 ಜನ ಕುಂತ್ಕೊಂಡು ಹೋಗ್ತಾ ಇದ್ದಾರೆ, ಅಂದರೆ 500 ಜನ ನಿಮ್ಮಿಂದ ಕಾಂಪಿಟೇಟರು. ನೀವು ಅರ್ಥ ಮಾಡ್ಕೊಂಡು ಬರೀ ಒಂದು ಜವಳಿತ್ತಲ್ಲ, ಬರೀ 3 ಲೈಬ್ರರಿ ಹೇಳ್ತಾ ಇದ್ದೀನಿ ನಾನು. ಆ 3 ಲೈಬ್ರರಿಯಲ್ಲಿ 500 ಜನ ಕಾಂಪಿಟೇಟರ್ ಇದ್ದಾರೆ ಅಂದರೆ ನೀವು ಇನ್ನೂ ಹೆಂಗೆ ಓದ್ಬೇಕು? ಇನ್ನು ಡಿಗ್ರಿ ಧಾರವಾಡ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಮೈಸೂರು ಎಲ್ಲ ಕಡೆ ಕಾಂಪಿಟೇಟರ್ ಇದ್ದಾರೆ. ಈಗ ನೀವು ಬಂದಿರಂದ ಮೇಲೆ ಕಾಂಪಿಟೇಟಿವ್ ಫೀಲ್ಡಿಗೆ, ನನ್ನ ಪ್ರಕಾರ ನೀವು ಕಾಲೇಜ್ ಅನನ್ಯ ಡಿಗ್ರಿ ಕಾಲೇಜಲ್ಲಿ ಕಲಿತಾ ಇದ್ರಂದ್ರೆ
ಕಾಂಪಿಟೇಟಿವ್ ಫೀಲ್ಡಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಮ್ಮ ಸರ್, ನಿಮ್ಗೆಲ್ಲರಿಗೆ ಕಾಂಪಿಟೇಟಿವ್ ಆಗಿ ಮುಂದೆ ತರಬೇಕಂತಿದ್ದಾರೆ. ಅದೇ ಥರ ಎಲ್ಲಿ ವಿದ್ಯೆ ಇರುತ್ತೆ ಅಲ್ಲಿ ಬರ್ತಾರೆ ವಿದ್ಯಾರ್ಥಿಗಳು ಅನ್ನೋದಕ್ಕೆ ನೀವೇ ಸಾಕ್ಷಿ. ನಾನು ಕಲಿಯುವಾಗ ಬರೀ 15 ಜನ ಇದ್ದಿದ್ದು ಇವತ್ತಿಷ್ಟು ಜನ ನೋಡ್ತಾ ನನಗೆ ಖುಷಿ ಆಗ್ತಾ ಇದೆ. ನಮ್ಮ ಕಾಲೇಜ್ ಇನ್ನೂ ಮುಂದಕ್ಕೆ ಹೋಗ್ತಾ ಇದೆ. ಎಲ್ಲರೂ ಹೋಗ್ರಿ ಕಾಲೇಜ್ಗಳು, ಹೋಗ್ರಿ ಕಾಲೇಜ್ ಕಲೀರಿ. ಎಲ್ಲರೂ ಬರೀ ಪಿಕ್ಚರ್ ನೋಡಿದ್ರೆ ಬ್ಯಾಡ್ ಅಂತಿರಲ್ಲ, ಯಾರು ಸರ್ ಹೇಳ್ತಾರೆ ಬೈದ್ರು ಬೈದ್ರಿ ನನ್ನ ಪರವಾಗಿಲ್ಲ, ಪಿಕ್ಚರ್ ನೋಡ್ರಿ ಬ್ಯಾಡ್ ಅಂತಿರಲ್ಲ. ಆದರೆ ಪಿಕ್ಚರ್ 3 ಗಂಟೆಗೆ ಮಾತ್ರ ಸೀಮಿತ ಇರಲಿ, ಏನೋ ಪಿಕ್ಚರ್ 3 ಗಂಟೆ ಮಾತ್ರ ಸೀಮಿತ ಇರಲಿ. ಅದರ ಮುಂದಿನ 30 ವರ್ಷದ ಜೀವನ ಏನಿದೆಯಲ್ಲ, ಅದೇ ನೌಕರಿ ತೊಗೊಳ್ಳೋ 30 ವರ್ಷದ ಜೀವನ ಏನಿದೆಯಲ್ಲ, ಅದು ನಿಮ್ಮ ಪುಸ್ತಕದಲ್ಲಿ 3 ಗಂಟೆ ಸೀಮಿತ ಇರಲಿ. ಪಿಕ್ಚರ್ ನೋಡ್ರಿ, ಎಂಜಾಯ್ ಮಾಡಿ ಲೈಫ್. ನಾನು ಎಲ್ಲ ಮಾಡಿದ್ದೀನಿ, ನಾನು ಪಿಕ್ಚರ್ ನೋಡಿದ್ದೀನಿ, ಇವರ ಯಾವುದು ಕಾಲೇಜಲ್ಲಿ ಕಲ್ತಿದ್ದೀನಿ, ಹುಡುಗಿಯರ ಜೊತೆ ರ್ಯಾಗಿಂಗ್ ಮಾಡಿದ್ದೀನಿ ಕದಮ ಕಾಲೇಜಲ್ಲಿ. ಸುಳ್ಳು ಹೇಳಲ್ಲ, ಫ್ಯಾಕ್ಟಲ್ಲಿ ಹೇಳ್ತಿರೋದು. ನಮ್ಮ ಕದಮ ಕಾಲೇಜಲ್ಲಿ ಕಲಿಬೇಕಾದ್ರೆ ಸರ್ ಅನ್ನೋರು, ನೀವು ಮಕ್ಕಳಿಗೆ ಕುಡಾಳ ಮಾಡಿದ್ದೀರಿ ನೀವು, ಅಟ್ಟೆ ಎಲ್ಲರೂ ಹುದ್ದೆಯಲ್ಲಿದ್ದೀವಿ. ಒಂದು ಹೆಮ್ಮೆ ಅಂದರೆ ನಾವು ಎಷ್ಟು ಕುಡಾಳ ಮಾಡಿದ್ದೀವಿ ಅಷ್ಟೇ ಎಲ್ಲ ಹುದ್ದೆಯಲ್ಲಿದ್ದೀವಿ. ಅದೇ ನಾವು ಏನು ಮಾಡಿದ್ರೆ ಗೊತ್ತಿಲ್ಲ, ಒಂದು ತಲೆ ಹುದ್ದೆ ಅನ್ನೋದಿಲ್ಲ. ಓದಬೇಕು, ಓದು ನಿಮ್ಮ ಜನ್ಮಸಿದ್ಧ ಹಕ್ಕ ಆಗಿರ್ಬೇಕು. ನನ್ನ ಪ್ರಕಾರ ಓದು ನಿಮ್ಮ ಜನ್ಮಸಿದ್ಧ ಹಕ್ಕ ಆಗಿರ್ಬೇಕು. ನಿಮ್ಗೆ ಯಾವ ಇಂಟ್ರೆಸ್ಟ್ ಇದೆ ಆ ರಂಗದಲ್ಲಿ ಓದಿದ್ರು, ಆ ರಂಗದಲ್ಲಿ ಸಾಧನೆ ಮಾಡಿರಿ. ನಾನು ಓದಿ ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದಿಲ್ಲ, ಯಾವ್ದು ಚಿತ್ರರಂಗ ಇದನ್ನು ಅಲ್ಲೂರಿ, ಶಿಕ್ಷಣ ಇದನ್ನು ಅಲ್ಲೂರಿ, ಪೊಲೀಸ್ ಇಲಾಖೆನ ಅಲ್ಲೂರಿ, ಅರಣ್ಯ ಇದನ್ನು ಅಲ್ಲೂರಿ. ಎಲ್ಲ ಇಲಾಖೆಗಳು ನಿಮಗೆ ಬರಮಾಡಿ ಯಾವ ನಿಮ್ಮ ಆಗಮನಕ್ಕೆ ಬರಮಾಡಿ ಕಾಯ್ತಾ ಇದ್ದಾವೆ. ಆದರೆ ಅದಕ್ಕೆ ಇರಬೇಕಾಗಿರೋದು ಒಂದೇ, ಅದಕ್ಕಿರುವಂಥ ಅರ್ಹತೆ ಮತ್ತು ನಿಮ್ಮಲ್ಲಿರ್ತ ಜ್ಞಾನ. ಆ ಜ್ಞಾನ ನಿಮಗೆ ಆ ದಂಡಿಗೆ ಹತ್ತುತ್ತೆ. ಈಗ ಒಂದೊಂದು ಸರ್ ಎಲ್ಲರಿಗೂ ಒಂದು ಸ್ವಾರ್ಥತೆ ಅನ್ನೋದಿರುತ್ತೆ. ನಮ್ಮದು ಒಂದು ಸ್ವಾರ್ಥತೆ ಅಂದರೆ ಇಲ್ಲಿ ನಮ್ಮದು ರಾಮ ಮಂದಿರಕ್ಕೆ ಒಂದು ಯಾವುದಂದ್ರೆ ಒಂದು ಸಿದ್ದೇಶ್ವರ ಸ್ಟಡಿ ಸೆಂಟರ್ ಅಂತೇಳಿ ಲೈಬ್ರರಿ ಓಪನ್ ಮಾಡಿದ್ದೀವಿ. ಯಾಕೆ ನಮ್ಮದು ದೋಸ್ತ್ ಓಪನ್ ಮಾಡಿದ್ದಾನೆ, ಅದರಲ್ಲಿ ಪ್ರೆಸೆಂಟಿಗೆ 70 ಹುಡುಗರು ಓದ್ತಾ ಇದ್ದಾರೆ. ನಿಮಗೆ ಬಿಡುವಿದ್ದಾಗ ಅಲ್ಲಿ ನೋಡಿ ಬರ್ರಿ, ನಿಮಗೆ ಕಂಫರ್ಟೇಬಲ್ ಅನಿಸಿದ್ರೆ ಓದ್ರಿ, ಅಲ್ಲಿ ಕೂತ್ಕೊಂಡು ಓದ್ರಿ. ಮೇಡಮ್ ಅವ್ರು ಹೇಳಿದ್ರೆ 25 ರೂಪಾಯಿ ಕೊಟ್ಟು ಓದಿರಿ ಅಂತ ಹೇಳಿದ್ರಲ್ಲ, ಲೈಬ್ರರಿ ಹಾಕಿ ನಾವು ಯಾವತ್ತೂ ಸುಳ್ಳಾಗಿಲ್ಲ, ಅಲ್ಲಿ ಓದ್ತಾರೆ ಹುಡುಗರು. ನಾನು ಇವತ್ತು ನಾನು 50,000 ಸಂಬಳ ಕೂತ್ಕೊಂಡು ಹುಣ್ಣಾಭಾಗದಲ್ಲಿ ಇರ್ತಕ್ಕಂಥ ಒಂದು ಗೌರ್ಮೆಂಟ್ ಅಲ್ಲಿ ಪ್ರೈವೇಟ್ ಲೈಬ್ರರಿ ಇಲ್ಲ, ಗೌರ್ಮೆಂಟ್ ಲೈಬ್ರರಿ ಕೂತಿ ನಾನು. ಯಾಕಂದರೆ ಓದಬೇಕು, ಓದಿದ್ರಿಂದ ನಾವು ಸಾಧನೆ ಆಗೋದು, ಓದಲಾರ್ದು ಏನೂ ಆಗೋಲ್ಲ. ಇನ್ನೂ ನಮ್ದೆಲ್ಲ ಸಣ್ಣ ಸಾಧನೆ ಸರ್, ಇದು ನಮ್ದೇನಿಲ್ಲ, ದೊಡ್ಡ ಸಾಧನೆ ಇಲ್ಲ. ಇನ್ನೂ ದೊಡ್ಡ ಸಾಧನೆ ಮಾಡಬೇಕಾಗಿರೋದು ಇನ್ನೂ ಮುಂದಿನ ದಿನಮಾನಗಳಲ್ಲಿ. ನಮ್ಮ ಏನು ಗ್ರೂಪ್ ಇದೆಯಲ್ಲ, ಆ ಗ್ರೂಪಿನ ಪರವಾಗಿ ಆ ಗ್ರೂಪೇ ಬರ್ತೀವಿ ಸರ್ ನಿಮ್ಮ ಹತ್ರ. ಇನ್ನೊಂದು ದೊಡ್ಡ ಸಾಧನೆ ಮಾಡಿಕೊಂಡೇ ಬರ್ತೀವಿ, ಅಂತ ಬರೋದಿಲ್ಲ. ಆದರೆ ಒಂದು ನಮ್ಮೆಲ್ಲ ಗ್ರೂಪಿಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟು ಸಹಾಯ ಮಾಡಿದ ನಿಮಗೆ ಮತ್ತು ನಿಮ್ಮ ಕಾಲೇಜಿಗೆ ಚಿರೋಣೆ ಆಗಿರ್ತೀವಿ. ಒಂದು ನಿಮ್ಮ ಕಾಲೇಜಿಗೆ ಇನ್ನೂ ನಮ್ಮಿಂದ ಏನಾದರೂ ತಮ್ಮ ಬನ ಧನ ಸಹಾಯ ಏನಾದರೂ ಬೇಕಿದ್ರೆ ದಯವಿಟ್ಟು ಸಂಕೋಚದಿಂದ ಕೇಳಿ ಸರ್. ಯಾಕಂದರೆ ನಾವು ಸ್ಟೂಡೆಂಟ್ ಇದ್ದೀವಿ, ನಮ್ಮ ಕೈಲಿ ಆದಂಥ ಸಹಾಯ ಮಾಡ್ತೀವಿ. ಯಾಕೆ ಕಾಲೇಜ್ ಇನ್ಸ್ಟಿಟ್ಯೂಟ್ ಅಂದರೆ ಒಂದು ಅಗಾಧವಾದ ಬಂಡವಾಳ ಬೇಕಾಗುತ್ತೆ. ಆದರೆ ಅದರ ಇರ್ತಕ್ಕಂಥ ಒಂದು ಸಣ್ಣ ಸಹಾಯ ಏನಾದರೂ ನಮಗೆ ಓದೋ ಹುಡುಗರಿಗೆ ಸಪೋರ್ಟ್ ಏನಾದರೂ ಇದ್ರೆ ಸರ್ ಹೇಳ್ರಿ, ನಾವು 100 ಸಹಾಯ ಮಾಡ್ತೀವಿ ಸರ್ ಅಂತ ಹೇಳ್ತಾ ನಾವು ಒಂದೆರಡು ಮಾತು ಮುಗಿಸ್ತೇವೆ. ಜೈ ಹಿಂದ್ ಜೈ. ಪರಿಚಯ ಆಗಿದ್ದು ಸುಷ್ಮಾ ಮೇಡಮ್ ಅವರ ಚಿಕ್ಕಮ್ಮ ಆದ ಚಿನ್ನಮ್ಮ ಮೇಡಮ್. ಫಸ್ಟ್ ಅವರಿಗೋಸ್ಕರ ಒಂದು ಚಪ್ಪಾಳೆ ಹಾಕಬೇಕಂದು. ನಾನು ಒಬ್ಬಳು ಹೌಸ್ ವೈಫ್ ಇದ್ದೆ, ನಾನು ಮತ್ತು ಚಿನ್ನಮ್ಮ ಮೇಡಮ್ ಒಂದೇ ಕಡೆ ಕೆಲಸ ಮಾಡ್ತಿದ್ದೆ. ಹಿಂಗೆ ಮಾಡ್ತಾ ಮಾಡ್ತಾನೆ ನನಗೆ ಈ ಕಾಲೇಜ್ ಬಗ್ಗೆ ಹೇಳಿದ್ರು ಮೇಡಮ್ ಅವರು, ಮತ್ತು ನೀವು ಮಾಡಿರಿ ಮೇಡಮ್ MSW ಅಂತ. ಫಸ್ಟ್ ಬ್ಯಾಚ್ ನಮ್ಮದು MSW. ಆ ಬ್ಯಾಚ್ನಲ್ಲಿ ಬಂದು ನನಗೆ ಉಚಿತವಾದ ಪ್ರವೇಶ ಕೊಟ್ಟರು ಸರ್, ಸರ್ಗೆ ಧನ್ಯವಾದಗಳು. ಅದೇ ರೀತಿ ಇವರು ನನಗೆ ನೋಟ್ಸ್ ಆಗಲಿ ಯಾವುದೇ ರೀತಿ ವೈವ ನಡೀತದೆ MSW ಯಾವ ರೀತಿ ಮಾತಾಡಬೇಕು, ಕ್ವಶನ್ಗಳಿಗೆ ಯಾವ ರೀತಿ ಆನ್ಸರ್ ಮಾಡಬೇಕು, ಸ್ಟೇಜ್ ಮೇಲೆ ಯಾವ ರೀತಿ ಮಾತಾಡಬೇಕು, ಮತ್ತು ಎಂಥ ಸಂದರ್ಭದಲ್ಲಿ ಹೇಗೆ ಎದುರಿಸ್ಬೇಕಂಬುದು ಕಲಿಸ್ಕೊಟ್ಟಿದ್ದು ನಮ್ಮದು ಶರಣ ಸರ್ಗೆ, ಅವರಿಗೆ ಧನ್ಯವಾದಗಳು. ಮತ್ತು ಈ ಸ್ಟೇಜಿನ ಇವತ್ತು ಒಂದು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಕಾರಣ ಮೊದಲನೇದಾಗಿ ಚಿನ್ನಮ್ಮ ಮೇಡಮು, ಸಾಧನೆ ಮಾಡುವುದು ದೊಡ್ಡದಲ್ಲ, ಸಾಧನೆ ಮಾಡೋದು ದಾರಿ ಮಾಡಿಕೊಡೋರು ದೊಡ್ಡವರು. ಅದರಲ್ಲಿ ಸುಷ್ಮಾ ಮೇಡಮು ಮತ್ತು ಶರಣು ಸರ್, ಎಸ್ಪೆಷಲಿ ಚಿನ್ನಮ್ಮ ಮೇಡಮ್, ಈ ವೇದಿಕೆ ಮುಖಾಂತರ ಅವರಿಗೆ ಬಹಳ ಧನ್ಯವಾದ ಕೇಳುತ್ತೇನೆ. ಈಗ ಯಾವುದೇ ಒಂದು ಸಾಧನೆ ಮಾಡಬೇಕಾದರೆ ಬೆನ್ನು ಎಲುಬಾಗಿ ನಮ್ಮ ಮನೆಯವರಾದ ಶಿವಕುಮಾರ್ ಸರ್ ನಿಂತಿದ್ದಾರೆ. ಈಗ ನೋಡ್ರಿ, ಒಂದು ಗೃಹಿಣಿ ಹೇಗೆ ಸ್ಟಡಿ ಮಾಡಬೇಕಂಬುದು ಬಹಳ ಕಷ್ಟಕರ ವಿಷಯ. ನನಗೆ ಇಲ್ಲಿ ನಾನು ಬೀದರ್ಗಳು, ಬೀದರ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದು ರೆಂಟ್ PG ಬೇಕು, ಹಾಸ್ಟೆಲ್ರ ಬೇಕು. ನನಗೆ ಯಾವಾಗ ಯಾವಾಗ ಅವಕಾಶ ಇತ್ತು ಅವ್ರ ಮನೆಯಲ್ಲಿ ಉಳ್ಕೊಟ್ಟಾಕ ಮತ್ತು ಊಟಕ್ಕೆ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಾರ ಸುಷ್ಮಾ ಮೇಡಮ್ ಅವತ್ತು ಶರಣು ಸರ್, ಅವ್ರದ್ದು ಮಾಡೋಂಥ ನನಗೆ ಸಹಾಯ ಎಂದೂ ಮರೆಯೋಕ್ಕಾಗೋದಿಲ್ಲ. ಯಾವಾಗೂ ದಿನನಿತ್ಯ ಒಂದಾದರೂ ಅವ್ರ ಗ್ರೂಪ್ ಆಗಲಿ ಅವ್ರು ಇತ್ತಂಥ ಸ್ಟೇಟಸ್ ಆಗಲಿ ನಾ ಇಲ್ಲ ಅಥವಾ ನಮ್ಮ ಮನೆಯವ್ರು ಕಂಪಲ್ಸರಿ ನೋಡ್ತೇವೆ. ಕಾಲೇಜ್ ಇಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂದರೆ ಭಾಳ ಖುಷಿ ಆಗುತ್ತಿದೆ.
ಥ್ಯಾಂಕ್ ಯು ಸರ್. ಜಾಬ್ ವೃತ್ತಿ ಸಿಕ್ಕಿದೆ, ಅದಕ್ಕೂ ನಾವು ಆಭಾರಿಯಾಗಿದ್ದೀವಿ. ಸಂತೋಷಿಗಾಯ್ತು, ಮಂಗಲ ಗೋಪಾಲರಾಯ್ಗೆ ಆಯ್ತು. ಯಾಕಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳಿದ್ದಾರೆ, ನಿಮ್ಮ ಪರಿಶ್ರಮದಿಂದ ನೀವು ಮುಂದೆ ಬಂದಿದ್ದೀರಿ. ನಮ್ದು ಅಷ್ಟೇ ಸಪೋರ್ಟ್, ಅಷ್ಟೇ ನಾವು ನಿಮ್ ಜೊತೆಗೆ ಇದ್ದೇ ಇರ್ತೇವೆ ಅಂತ ಹೇಳಕ್ ಇಷ್ಟಪಡ್ತೇವೆ. ಸಪೋರ್ಟ್ ಅಂದ್ರೆ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ, ಕಾಲೇಜ್ ಸೆಕೆಂಡ್ ಟಾಪರ್ ನಾನೇ, ಆ ಮಟ್ಟಕ್ಕೆ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಏನು ಸಣ್ಣ ವಿಷಯ ಅಲ್ಲ. ಅದೇ ರೀತಿ ಇಲ್ಲಿ ಕೂತ ಒಂದು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಗೆ ಹೇಳ್ತೀನಿ ನಾನು, ಓದ್ಬೋದು ಹೇಗೆ, ನಮ್ಗೆ ಕೋಚಿಂಗ್ ಬೇಕಾಗಿಲ್ಲ, ಸೆಲ್ಫ್ ಸ್ಟಡಿ. ಈಗ ಪ್ರಥಮ ವರ್ಷ ಇದ್ದವ್ರು ಇದ್ದೀರೇ, ಇವಾಗೆ ನೋಟ್ಸ್ ಚಾಲು ಮಾಡ್ಬೇಕು. ನಾವು ಯಾವುದೇ ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತೀವಿ, ಆ ಮಟ್ಟ ಬುಕ್ ಓದಬೇಕು. ಯಾವುದೇ ನಮ್ಗೆ ಕೋಚಿಂಗ್ ಹತ್ತಲ್ಲ, ಬುಕ್ಕೇ ನಮ್ಮ ಬಂಡವಾಳ, ನಾಲೆಜ್. ಈ ನೋಡ್ರಿ, ಓದು ಓದು, ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರಕ್ಕೆ ಹೆದರ್ತಾರೆ ವಿನಃ ಎದುಕೆಲ್ಲ. ಮನುಷ್ಯ ನಿಮ್ಮನ್ನ ಎಲ್ಲ ಕದಿಬಹುದು, ನಮ್ಮ ಜ್ಞಾನ ಯಾರು ಕದಿಲಕ್ಕಾಗಲ್ಲ. ನಮ್ದೇನಿರ್ಬೇಕು, ಸೆಲ್ಫ್ ಸ್ಟಡಿ. ಅವ್ರು ಅವ್ರದ್ದು ಹೇಳ್ತಾರ, ಅವ್ರದ್ದು ಪಾಠ ಕೇಳಿದ್ರು ತಲೆಗೆ ಹೋಗ್ತದೆ, ಇದು ಹೋದ್ರಲ್ಲ ಕೇಳ್ಬೋದು. ಬಟ್ ನಮ್ದು ಪ್ರಯತ್ನ, ಪ್ರಯತ್ನವೇ ಪ್ರಥಮ ಗುರಿ ಇರಬೇಕು ವಿನಃ ಅದು ಇದು ಅದು. ಅಲ್ಲಿ ಕೋಚಿಂಗ್ ಹೋದ್ರೆ ಆಗ್ತದ, ಇಲ್ಲಿ ಹೋದ್ರೆ ಆಗ್ತದ ಇಲ್ಲ, ನಂದು ಸೆಲ್ಫ್ ಸ್ಟಡಿ ಅಷ್ಟೇ. ಮನೆಗೆ ನನಗೆ ಮೂರು ಮಕ್ಕಳು, ಯಾರು ನಂಬಲ್ವರು, ನನ್ನ ಮೂರು ಮಕ್ಕಳು, ನಾ ಸೆಲ್ಫ್ ಸ್ಟಡಿನೇ, ಯಾವನೂ ಕೋಚಿಂಗ್ ತಗೊಂಡಿಲ್ಲ. ಅದಕ್ಕೆ ಸ್ಫೂರ್ತಿದಾಯಕವಾಗಿ ನಮ್ಮ ಶರಣ ಸರ್, ಸುಷ್ಮಾ ಮೇಡಮ್ ಭಾಳ ಹೆಲ್ಪ್ ಮಾಡ್ಯಾರ. ಅವ್ರ ಮುಖಾಂತರ ನಮ್ಮ ಚಿನ್ನಮ್ಮ ಮೇಡಮು ಭಾಳ ನನಗೆ ಬುಕ್ ಖರೀದಿ ಮಾಡೋಕ್ಕೆ, ನಾನು ಬಡತನದವಳೆ, ಬುಕ್ ಖರೀದಿ ಮಾಡೋಕ್ಕೂ ನಂಬಲ್ಲಿ ಪೈಸೆ ಇದ್ದಿಲ್ಲ, ಇಷ್ಟು ಬುಕ್ ತಂದುಕೊಟ್ಟ. ಫಸ್ಟು ಅಡಿಪಾಯ, ಒಂದು ಬಿಲ್ಡಿಂಗ್ ರೆಡಿ ಆಗ್ಬೇಕಂದ್ರೆ ಅಡಿಪಾಯ ಬೇಕು. ಏನಂತಾರ ಪಾಯ ಅಂತಾರಲ್ಲ, ಅದು ಬೇಕು ನನಗೆ. ಪಾಯ ಹಾಕ್ಕೊಟ್ಟಿದ್ರೆ ಚಿನ್ನಮ್ಮ ಮೇಡಮು, ಸುಷ್ಮಾ ಸರ್ ಮತ್ತು ಮೇಡಮ್ ಅವರು ಮತ್ತು ಶರಣ ಸರ್, ಇಷ್ಟು ಹೇಳಿ ನಂದು ಎರಡು ಮಾತು ಮುಗಿಸಿ. ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಂಗಲಾಬಾಯಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಧರ್ಮ ಸ್ವರೂಪಿನಿ ಅವತಾರ ವನಿಷ್ಠಾಯ ರಾಮಕೃಷ್ಣಾಯತೈ ನಮಃ. ಜನನಿಂ ಶಾರದಾಂಬೆ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದ ಪದ್ಮೇ ಪೈಶುದ್ವ ಪ್ರಣಮೈ ಮೋಹಮ. ನಮ ಶ್ರೀತಿ ರಾಜಾಯ ವಿವೇಕಾನಂದ ಸುರತಿ ಸ್ವಚ್ಛಿಸುಖ ಸ್ವರೂಪಾಯ ಸ್ವಾಮಿ ನೇತಾ ಪಾಯಿನಿ. ದೇವೇಂದ್ರನ ಎನ್ನ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಗೂ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ನಾನು ಒಬ್ಬ ದೊಡ್ಡ ದೊಡ್ಡ ಕವಿಗಳು ಉಪದೇಶಗಳು ಹೇಳೋಕ್ಕಿಂತ ನೀವೆಲ್ಲ ವಾಟ್ಸಪ್ ಚಾಟ್ನ ನೋಡತಿರ್ತೀರಿ ಮೋಟಿವೇಶನ್ಗಳು. ನಾನು ಒಬ್ಬ ವಿದ್ಯಾರ್ಥಿ ಆಗಿರೋದ್ರಿಂದ ನಿಮ್ಮ ಆ ಪೋಷನ್ದ ಕುಂತಾಗ ನಾನು ಏನೇನು ಮಾಡ್ದೆ, ಹೆಂಗೆ ಬಂದಂತ ನನ್ನ ಜರ್ನಿದಾಗಿಂದ ಒಂದು ಹಂತ ನಾನು ಹೇಳ್ಕೊಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ನಂದು ಪಿ ಯು ಸಿ ಜ್ಞಾನಚಿಂಚನ ಬಸವರಾಜ್ ಪಟೇಲ್ ಚಡಮೂರು ಸಂಸ್ಥೆ ಜ್ಞಾನಚಿಂಚನದಲ್ಲಿ ಜಾಯ್ನ್ ಆಗಿದ್ದೆ. ಪಿ ಯು ಸಿ ಸೆಕೆಂಡ್ ಇಯರ್ ಆರ್ಟ್ಸ್ ನಂದು, ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ನಂದು. ಅದಾದಮೇಲೆ ಡಿಗ್ರಿ ಎಲ್ಲಿ ಮಾಡಬೇಕು ಅಂತ ಅನಿಸ್ದಾಗ ಎಸ್ ಬಿ ಕಾಲೇಜ್ ಮಾಡಬೇಕಂತ ಹೋದ್ವಿ. ಎಸ್ ಬಿ ಕಾಲೇಜ್ನ ಅಡ್ಮಿಷನ್ ಭೀ ಮಾಡಿದ್ದೆ. ಅದಾದಮೇಲೆ ಶರಣು ಸರ್ ಆಕಸ್ಮಿಕವಾಗಿ ಪರಿಚಯ ಆದರು. ಆದಮೇಲೆ ಎಸ್ ಬಿ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದು ಟಿ ಸಿ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟಿದೆ. ಆದಮೇಲೆ ಶರಣು ಸರ್ ಇಲ್ಲ, ನಮ್ಮ ಕಾಲೇಜಿಗೆ ಬಂದ್ರಿ ನೀವು, ಈ ಥರ ಒಳ್ಳೆ ರಿಸಲ್ಟ್ ತೊಗೊಂಡಿರಿ, ನೀವು ಬೇಕು ನಮ್ಮ ಸಂಸ್ಥೆಗೆ ಅಂಥೇಳಿ ಕರ್ಕೊಂಡು ಅಲ್ಲಿಂದ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸ್ಕೊಂಡು ಫ್ರೀದಾಗ ತೊಗೊಂಡ್ಬಂದು ಅಡ್ಮಿಷನ್ ಕೊಟ್ಟರು. ಸರ್, ನಂಗೆ ಓದಿನ ಜೊತೆಗೆ ಏನಾರ ಮಾಡಬೇಕ್ರಿ, ನಂಗೆ ಓದೋದು ನಂಗೆಲ್ಲ ನನಗೇನು ಓದೋದೇನು ದೊಡ್ಡ ವಿಷಯ ಅಂದರೆ ಸರ್ ಓದ್ಕೊಂಡು ಬರ್ತೀನಿ ರೀ, ಬಟ್ ಓದಿನ ಜೊತೆಗೆ ಏನಾರ ಮಾಡಬೇಕ್ರಿ ಅಂತ ಭಾಳ ಹಂಬಲ್ ಇತ್ತು ನಂಗೆ ಅವಾಗಿಂದೂ. ನಂಗೆ ರೈಟಿಂಗ್ ಫೀಲ್ಡ್ನೇ ಭಾಳ ಆಸಕ್ತಿ ಇತ್ತು ಸ್ಟಾರ್ಟಿಂಗ್ ಸಿನಿಮಾಗೆ ಬರೋಕ್ಕಿಂತ ಮುಂಚೆ. ಆ ಟೈಮ್ದಾಗ ಸಿನಿಮಾದ ಅವ್ರದ್ದು ಇವ್ರದ್ದು ಪುಸ್ತಕಗಳು ಯಾರ್ದೇ ಭಗತ್ ಸಿಂಗ್ ಅವ್ರದ್ದು ಇವ್ರದ್ದೆಲ್ಲ ಬರೆದ್ರೆ ಆಲ್ಮೋಸ್ಟ್ ಬಂದವ, ಯಾರೂ ಅಷ್ಟೊಂದು ಇಷ್ಟಪಡಲ್ಲ ಓದಕ್ಕೆ. ಏನು ಮಾಡಬೇಕಂದ್ರೆ ಸಿನಿಮಾ ನಟರದೊಂದು ಪುಸ್ತಕ ಬರಿಬೇಕಂತೇಳಿ ಡಿಸೈಡ್ ಮಾಡಿಕೊಂಡೆ. ಆ ಟೈಮ್ದಾಗ ನಮ್ಮ ಫ್ರೆಂಡ್ ಒಬ್ಬ ದರ್ಶನ್ ಸರ್ ಫ್ಯಾನ್ ಇದ್ದ, ಅವ ಏನು ಮಾಡ್ದಪ್ಪ ಅಂತಂದ್ರೆ ಎಲ್ಲ ಬೆಂಗಳೂರಿಗೆ ಹೋಗಿ ನಡಿ ದರ್ಶನ್ ಸರ್ ಹತ್ರ ಫೋಟೋ ತೊಗೊಂಬೋ ಅಂತೇಳಿ ಇಲ್ಲಿದೊಂದು ಕ್ಯಾಮ್ರಾ ರೆಂಟಿಗೆ ತೊಗೊಂಡು, ನಾ ಪಿ ಯು ಸಿ ಡಿಗ್ರಿ ಫಸ್ಟ್ ಜಾಯ್ನ್ ಆದ ಪಿ ಯು ಸಿ ಮುಗಿದ್ಮೇಲೆ ಕ್ಯಾಮ್ರಾ ಒಂದು ರೆಂಟಿಗೆ ತೊಗೊಂಡು ದರ್ಶನ್ ಸರ್ ಮನೆಗೆ ಹೋದ್ವಿ. ಹೋದ್ಮೇಲೆ ಬೆಳಗ್ಗೆ 10 ಗಂಟೆ ನಾವು ಟ್ರೈನಿಂದ ಯಶವಂತಪುರ ಇಳ್ಕೊಂಡು ಅಲ್ಲಿಂದ ಮನೆಗೆ ಹೋಗಿ ಆರಾಧನಗರ್ ಹೋಗಿ ಕುತ್ಕೊಂಡ್ವಿ ನಾನು ನಮ್ಮ ಫ್ರೆಂಡ ದರ್ಶನ್ ಸರ್. ಆಮೇಲೆ 10 ಗಂಟೆ ಹತ್ತನ ನಾನು ಬರಲೇ ಇಲ್ಲ, 11 ಆಯ್ತು 12 ಆಯ್ತು ಬರಲಿಲ್ಲ. 12 ಗಂಟೆ ಹೆಂಗೆ ಬಂದು ಮನೆಯಿಂದ ಬಂದು ಒಂದು ಕೈ ಬೀಸಿ ಹೋಗ್ಬಿಟ್ರು. ನಾವು ಅಷ್ಟು ದೂರಿನ ಕ್ಯಾಮ್ರಾ ರೆಂಟಿಗೆ ತೊಗೊಂಡು ಮುಂದೆ ಒಂದು ಫೋಟೋ ತೊಗೊಳಕ್ಕೆ ಬಂದಿವಿ, ಏನಪ್ಪ ಇಲ್ಲಿ ಕೈ ಬೀಸ್ಕೊಂಡು ಹೋದ್ರಲ್ಲ ಅಂಥೇಳಿ ಭಾಳ ಬೇಜಾರಾಯಿತು. ಆ ಟೈಮ್ದಾಗ ಏನು ಮಾಡ್ಬೇಕು, ಇವ್ರನ್ನ ಹೆಂಗಾರ ಮಾಡಿ ನಂಬಲ್ಲಿ ಒಂದು ಆ ಬೇಜಾರು ಆ ಟೈಮಿಗೆ ಆ ಸಿಚುವೇಶನ್ಗೆ ಆ ಸಂದರ್ಭಕ್ಕೆ ನಮ್ಗೆ ಏನು ಅನಿಸ್ತು ಅಂದ್ರೆ ಅವಾಗೆಲ್ಲ ಆ ಏಜಿ ನಮಗೆ ಹಠ ಸಾಧನೆ ಮಾಡ್ಬೇಕನ್ನೋ ಹುಮ್ಮಸ್ಸೆಲ್ಲ ಇದ್ದಿದೆ ಅಲ್ಲ. ಆ ಟೈಮ್ದಾಗ ಅವಾಗ ನಂಗೆ ಏನಿಸ್ತು ಅಂದ್ರೆ ಇವ್ರು ಹೆಂಗಾರ ಮಾಡಿ ಕಾಂಟ್ಯಾಕ್ಟ್ನೇ ತೊಗೋಬೇಕು, ಇವರೇ ನಮ್ಮನ್ನು ಕರ್ಸ್ಕೋಬೇಕು ಅಂಥೇಳಿ ಒಂದು ಅವಾಗಿಂದ ಮನೆ ಮುಂದೆ ಕುಂತ್ಕೊಂಡು ಉಪವಾಸೇ ಬಂದ್ವಿ ರಿಟರ್ನ್. ನಾವು ಅದೇ ದಿವಸ ನೈಟ್ ಟ್ರೈನಿಗೆ ಬಂದ ಆಮೇಲೆ ಏನು ಮಾಡಿದ್ವಿ ಅಂತಂದ್ರೆ ವಿಕೆಂಡ್ ವಿತ್ ರಮೇಶ್ನ ದರ್ಶನ್ ಸರ್ ಏನು ಲೈಫ್ ಸ್ಟೋರಿ ಹೇಳ್ಕೊಂಡಿರ್ತಾರಲ್ಲ ಅವ್ರ ಜರ್ನಿ ಸ್ಟ್ರಗಲ್ನೆಸ್ನದು, ಅದೊಂದು ಸತಿ ಕಲೆಕ್ಟ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡ. ಆ ಟೈಮ್ದಾಗ ನೆಕ್ಸ್ಟ್ ಬಾಲ್ಯದ ಬಗ್ಗೆ ನಮ್ಗೆ ಎಲ್ಲೂ ಸಿಗಲಿಲ್ಲ, ಯಾಕಂದ್ರೆ ಯಾರೂ ಕಾಂಟ್ಯಾಕ್ಟ್ನೂ ಇಲ್ಲ.
ಬಾಲ್ಯದ ಬಗ್ಗೆ ಇನ್ಫಾರ್ಮೇಶನ್ ಅವ್ರದ್ದು ಅವ್ನು ಎಲ್ಲೂ ಸಿಗ್ಲ ಆ ಟೈಮ್ದಾಗ ಏನು ಮಾಡ್ಬೇಕಂತ ಒಬ್ರು ಯಾರೋ ಹೇಳಿದ್ರು, ಇಲ್ಲ ಮೈಸೂರಿಗೆ ಹೋಗ್ರಿ ದರ್ಶನ್ ಸರ್ ಅಮ್ಮ ಇರ್ತಾರಲ್ಲಿ ಆ ನಿಮಗೆಲ್ಲ ಬಾಲ್ಯದ ಬಗ್ಗೆ ಮಾಹಿತಿ ಸಿಗ್ತದೆ ಅಂತಂದಾಗ ನಾವೇನು ಮಾಡಿದ್ವಿ, ಟ್ರೈನ್ ಹತ್ಕೊಂಡು ಇಲ್ಲಿಂದ 850 ಕಿಲೋಮೀಟರ್ ಮೈಸೂರಿಗೆ ಹೋದ್ವಿ. ಮೈಸೂರಿಗೆ ಹೋದೆ, ಸಿದ್ಧಾರ್ಥ ಲೇಔಟ್ದ ಮನೆ ಐತಾರ ಅಮ್ಮಂದು, ಹುಡುಕ್ದೇವು ಮನೆ ಎಲ್ಲೂ ಆಮೇಲೆ ಸಿಕ್ತು, ಲಾಸ್ಟಿಗೆ ಸಿಕ್ತಿದ್ರು ಮನೆ ಲಾಕ್ ಆಗಿತ್ತು. ಆ ಟೈಮ್ದಾಗ ಭಾಳ ಬೇಜಾರಾಯಿತು, ಏನೋ ಆಸಕ್ತಿ ಇಟ್ಕೊಂಡು ಬಂದಿದ್ವಿ ಏನೋ ಅಂದ ಆಸಕ್ತಿ ಇಟ್ಕೊಂಡು. ಆ ಟೈಮ್ದಾಗ ಏನು ಮಾಡ್ಕೊಂಡು ವೈಟ್ ಪೇಪರ್ ತಂದು, ಅಮ್ಮ ನಾವು 850 ಕಿಲೋಮೀಟರಿಂದ ಬಂದಿದ್ದು, ಈ ಥರ ದರ್ಶನ್ ಸರ್ ಬಗ್ಗೆ ಪುಕ್ತ ಬರಿಬೇಕಂತಿದ್ದೀನಿ, ದರ್ಶನ್ ಸರ್ದು ನೀವು ಯಾವಾಗ ಬರ್ತೀರಿ ಮನೆಗೆ ಬಂದಾಗ ದಯವಿಟ್ಟು ಈ ನಂಬರಿಗೆ ಫೋನ್ ಮಾಡಿ ಅಂತ ನಾನು ನಂಬರ್ ಬರೆದು ಒಂದು 10 ಜೆರಾಕ್ಸ್ ಮಾಡಿ ಮನೆ ತುಂಬ ಬಿಸಾಕಿ ಬಂದೆ. ಬಿಸಾಕಿ ಬಂದೆ, ಒಂದು ವಾರ ಆಯಿತು ಬರಲಿಲ್ಲ. ಮತ್ತೊಂದು ಟೈಮ್ ಹೋದೆ, ಮತ್ತೆ ಹೋದ್ಮೇಲೆ ಮತ್ತೊಂದು ಸತಿ ಅದೇ ಥರ ಬರ್ದು ಹಾಕಿದೆ. ಎರಡನೇ ಸತಿ ಫೋನ್ ಮಾಡಿದರು, ಸರಿ ಮಗನೇ ಈ ಟೈಮಿಗೆ ಬಾ ಅಂತೇಳಿ. ನಾ ಹೋದೆ, ಹೋದಿ ಬಾಲ್ಯದ ಬಗ್ಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡೆ, ಮತ್ತು ವೀಕೆಂಡ್ ವೀಕೆಂಡ್ ಎರಡು ಕಲೆಕ್ಟ್ ಮಾಡಿಕೊಂಡು ನೋಟ್ ಮಾಡ್ಕೊಂಡು ಡಿ ಟಿ ಪಿ ಮಾಡಿಸಿ ಎಲ್ಲ ಟೈಪ್ ಮಾಡಿಸ್ಕೊಂಡು ಗದಗ ಬುಕ್ ಪ್ರಿಂಟ್ ಆಯ್ತು ಅಂತ ಗೊತ್ತಾಯಿತು. ಆವಾಗ ಗದಗ ಹೋದೆ, ಗದಗ ಹೋದ್ಮೇಲೆ ಬೆಳಗ್ಗೆ ಬಸ್ 4 ಗಂಟೆಗೆ ಗದಗ ರೀಚ್ ಆಯಿತು. 4 ಗಂಟೆಯಿಂದ 6 ಗಂಟೆ ತನ 6:30 ತನ ಬಸ್ ಸ್ಟಾಪ್ನಾಗೆ ಮಲ್ಕೊಂಡು, ಯಾರೂ ಪರಿಚಯ ಆಗಲಿಲ್ಲ, ಈಗೆಲ್ಲ ಸುಮಾರು ಜನ ಪರಿಚಯ ಆಗಿರ್ ಬಟ್ ಅವಾಗ ಮಲ್ಕೊಂಡು ಬುಕ್ಸ್ ಎಲ್ಲ 6 ಗಂಟೆಗೆ ಎದ್ದು ಅಲ್ಲೇ ಫ್ರೆಶ್ ಅಪ್ ಆಗಿ ಬಸ್ ಸ್ಟ್ಯಾಂಡ್ನಾಗೆ ಆತಾದಲ್ಲಿ ಬುಕ್ಸ್ ಪ್ರಿಂಟ್ಸ್ ಹಾಕಿ ಇದನ್ನ ಹೆಂಗೆ ರೀಚ್ ಮಾಡಿಸ್ಬೇಕು ಅಂತ ಗೊತ್ತಾಗಲಿಲ್ಲ ನಮಗೆ. ಆ ಟೈಮ್ದಾಗ ಒಂದು ಯಾವುದೋ ರಜನಿ ಚಾನಲ್ ಅಂತ ಬೆಂಗಳೂರ್ದಿತ್ತು, ಅದಕ್ಕೊಂದು ಇಂಟರ್ವ್ಯೂ ಕೊಟ್ವಿ. ಈ ಥರ ನಾವು ದರ್ಶನ್ ಸರ್ ಬಗ್ಗೆ ಭಾಳಷ್ಟು ಆಲ್ಬಮ್ ಸಾಂಗ್ ಬಂದವೆ ಎಲ್ಲ ಬಂದವೆ, ಬಟ್ ಲೈಫ್ ಸ್ಟೋರಿ ತುಂಬ ಯಾರೂ ಬರ್ತಿಲ್ಲ, ಅವ್ರ ಸ್ಟ್ರಗಲ್ ತುಂಬ ಇದೆ. ಅದೊಂದು ಮೋಟಿವೇಶನ್ ಆಗಿ ಎಲ್ಲ ಕೆಲವೊಂದಿಷ್ಟು ಜನಕ್ಕೆ ಅನುಕೂಲ ಆಗ್ತದೆ, ಅದನ್ನು ರಿಲೀಸ್ ಮಾಡ್ಬೇಕಂತೇಳಿ ನಾವೇನು ಇಂಟರ್ವ್ಯೂ ಮಾಡಿದ್ವಿ. ಆ ಚೆನ್ನಾಗ ತುಂಬ ಕಡೆ ವೈರಲ್ ಆಯ್ತಕ್ಕಂಥ, ಅದೇ ಫಸ್ಟ್ ನಾನು ಯಾರೂ ಬರ್ದಿರಲಿಲ್ಲ ಅವರಲ್ಲೇತು. ಅದಾದಮೇಲೆ ದರ್ಶನ್ ಸರಿ ಸಂಡೇ ದಿನ 6 ಗಂಟೆಗೆ ರೀಚ್ ಆಯ್ತದು. ರೀಚ್ ಆದಮೇಲೆ ವಿಡಿಯೋ ನೋಡಿ ಕೆಳಗಡೆ ನಂಬರ್ ಇತ್ತು, ಅವರೇ ಫೋನ್ ಮಾಡಿ ಮನೆ ಕಚ್ಕೊಂಡು ಬುಕ್ನ ತೊಗೊಂಡು ನಮಗೆ, ನಾನು ಮನೆ ಮುಂದೆ ಅವತ್ತು ಏನು ಕೂತು ಅಂದ್ಕೊಂಡಿದ್ನೋ ಅದು ನನಗೆ ರಿಟರ್ನ್ ಆಗಿ ಸಿಕ್ತು. ನಾನು ಅವತ್ತು ಅಲ್ಲಿಂದ ಎಲ್ಲ ಕಡೆಯಿಂದ ಜನರು ಒಂದು ಪ್ರೀತಿ, ಅದು ಎಲ್ಲ ಏನೋ ಒಂದು ರೆಸ್ಪಾನ್ಸ್ ಚಲೋ ಸಿಗ್ಲಾಕತ್ತಿತ್ತು. ಅದಾದಮೇಲೆ ಸ್ವಲ್ಪ ದಿನ ಸರಿಗೆ ಬಂದೆ, ಸರಿಗೆ ಹೇಳ್ದು ಇಲ್ಲ ಸರ್ ಅದು ಬುಕ್ಸಿಗೆ ಏನು ಬೇಕು ಅವರೇ ಹೆಲ್ಪ್ ಮಾಡಿದ್ರು, ಅವರೇ ದುಡ್ಡು ಕೊಟ್ಟರು, ಯಾಕಂದ್ರೆ ಅವಾಗ ನಮಗೆಲ್ಲ ದುಡ್ಡಿಂದ ಅನಿವಾರ್ಯ ಇತ್ತು. ಎಲ್ಲ ಮಾಡಿದ ಅದಾದಮೇಲೆ ಕೆಲವೊಂದು ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆ ಸಿನಿಮಾ ಬಂದಿತ್ತು ಅದೇ ಟೈಮ್ದಾಗ, ಅದನ್ನು ಹೋಗಿ ಥಿಯೇಟರ್ ನೋಡೋಕೆ ಹೋದ್ವಿ. ಅಲ್ಲಿ ಥಿಯೇಟರ್ದಾಗ ನೋಡೋ ಟೈಮಿಗೆಲ್ಲ ಭಾಳಷ್ಟು ಜನ ಒಂದು ಅಭಿಮಾನ ತೋರಿಸ್ತಾರು ಪುನೀತ್ ರಾಜ್ಕುಮಾರ್ಗೆ. ಆ ಇದು ನೋಡಿ ನಮಗೂ ಏನೋ ಒಂದು ಮಾಡಬೇಕು ಅಂಥೇಳಿ ಅದಾದಮೇಲೆ ಬೆಂಗಳೂರಿಗೆ ಹೋಗಿದ್ದೇವೆ ರಾಜಾಜಿ ನಗರ ಬಾಲಾಜಿ ಇನ್ಸ್ಟಿಟ್ಯೂಟಿಗೆ. ಅಲ್ಲಿ ಸರಿಗೆ ಆ್ಯಕ್ಟಿಂಗ್ ಸರ್ ಕಲಿಬೇಕು ಹಿಂಗೆ ಹಿಂಗೆ ಮಾಡಬೇಕಂತಂದ್ವಿ. ಅಲ್ಲಿ ಕಲ್ತ್ವಿ ಸರೇ, ಅದಕ್ಕೆಲ್ಲ ಇದು ಮಾಡಿದ್ರು, ಎಲ್ಲದಕ್ಕೂ ಸರಿ ಇದು ಮಾಡಿದ್ರು, ಯಾಕಂದ್ರೆ ಅವಾಗ ಒಬ್ಬರೇ ಪರಿಚಯ ಇದ್ದರು. ಅಲ್ಲಿಂದ ಕಲ್ತ್ವಿ, ಕಲ್ತಾದ್ಮೇಲೆ ನೆಕ್ಸ್ಟ್ ಮಾಡಬೇಕಂತ ಅನಿಸ್ತು. ಆ ದರ್ಶನ್ ಸರ್ ಕಡೆಯಿಂದ ಒಬ್ಬ ಪ್ರೊಡ್ಯೂಸರ್ ಸಿಕ್ಕರು, ಅದಾದಮೇಲೆ ಪ್ರೊಡ್ಯೂಸರಿಂದ ಒಂದು ಕೆ ಅಂತೇಳಿ ಸಿನಿಮಾ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಜೀರೋ ನಾಲೆಜ್ ಎಲ್ಲ ಇದ್ರ ಬಗ್ಗೆ ಏನೂ ಇಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ಮೂವಿ, ನೆಕ್ಸ್ಟ್ ಮಾಡಿದ್ರೆ ಏನೇ ಮಾಡೋ ಚಾಲೆಂಜ್ ಆಗಿ ಭಾಳ ಕಾನ್ಫಿಡೆನ್ಸ್ ಆಗಿ ಭಾಳ ದೊಡ್ಡ ಮಟ್ಟದಾಗ ಮಾಡ್ತೀವಿ. ಅದು 8 March ರಿಲೀಸ್ ಆಯಿತು. ಅದಾದಮೇಲೆ ಸರಿಗೆ 8 March ಮನೆ ರಿಲೀಸ್ ಆಯಿತು. ಇನ್ನೇನು ನಾನು ಹೇಳೋದು ಅಂತಂದ್ರೆ, ನೀವು ಮನಸ್ಸಲ್ಲಿ ಏನು ಅನ್ಕೊಂತೀರಿ ಅದು ಆಗ್ತದೆ, ಅದು ಆಗ್ಬೇಕಂತಂದ್ರೆ ಆಗಿನ ಪೂರ್ತಿಯಾಗಿ ಅಷ್ಟು ಹುಮ್ಮಸ್ಸು ತೊಗೊಳೋದು. ಈಗೇನೋ ಒಂದು ಯಾರೋ ಬೈದ್ರು ಅಂತೇಳಿ ಯಾರ್ದೋ ನೋಡಿ ನಾ ಈಗ ಒಂದು ಕಾರ್ಯಕ್ರಮದ ಈಗ ಒಂದು 2 ಸ್ಪೀಚ್ ಮಾಡುತ್ತೆ ಅಂತೇಳಿ, ಈಗಿನ ಅಷ್ಟಕ್ಕೆ ನೀವು ಅದು ಹುಮ್ಮಸ್ಸು ತೊಗೊಂಡು ಮತ್ತೆ ಹೊರಗೋದ್ಮೇಲೆ ಬಿಟ್ರೆ ಆ ಲೇಜಿನೆಸ್ ಇರಬಾರ್ದು. ಅದು ಅವಾಗ ಹಂಗೆ ನಿಮ್ಗೆ ಕಾಡ್ಲತ್ತಿರ್ಬೇಕು. ನಾವೆಲ್ಲ ಒಂದು ಸ್ಟೋರಿ ಇಟ್ಕೊಂಡು ಆಟಾಡಬೇಕಾದ್ರೆ ಬೆಂಗಳೂರು ಮೆಜೆಸ್ಟಿಕಲ್ಲಿ ಮಲಗಿದ್ದೀವಿ, ಇಂದಿರಾ ಕ್ಯಾಂಟೀನಲ್ಲೆಲ್ಲ ತಿಂದಿದ್ದೀವಿ. ನಮ್ಮ ಅಂದ್ರೆ ಹೆಂಗಂದ್ರೆ ನಮ್ಮ ಫೀಲ್ಡ್ ಹೋದ್ಮೇಲೆ ವಾಪಸ್ ಬರೋಂಗಿಲ್ಲ, ಯಾಕಂದ್ರೆ ವಾಪಸ್ ಬಂದು ಯಾವ ಜನ ಸಪೋರ್ಟ್ ಮಾಡ್ತಾರೆ ಅದೇ ಜನ ನೂರೆಂಟು ಮಾತಾಡ್ತಾರೆ ಅಂತೇಳಿ ನಾವು ಮುಂದೆ ಎಷ್ಟೇ ಕಷ್ಟ ಬಂದರೂ ನಾವು ಮುಂದೆನೇ ಹೋಗಿದ್ದೀವಿ. ನಾವು ಹೇಳೋದಂದ್ರೆ ಸರ್ ಇಲ್ಲಿ ಕಾಲೇಜಿಂದ ಭಾಳಷ್ಟು ನಿಮ್ಗೆ ಅನುಕೂಲ ಅದ, ಅದನ್ನು ತೊಗೊಂಡು ಏನಾದರೂ ಸದುಪಯೋಗ ಪಡಿಸ್ಕೊಳ್ರಿ. ಯಾಕಂತಂದ್ರೆ ನಾನು ಸಿನಿಮಾ ಕ್ಷೇತ್ರದ ಆಕಾಶ ಇದ್ದಂಗೆ ನಮಗೆಲ್ಲ ಥಿಯೇಟ್ರಿಗೆ ಹೋಗಿ ನೋಡೋಕ್ಕೂ ಒಂದು ಸ್ವಲ್ಪ ಟೈಮ್ ಕಷ್ಟ ಆಗ್ತದ್ದು ರೂಪಾಯಿ ಕೊಟ್ಟು. ಆ ಪರದೆ ಮೇಲೆ ನಾವು ಬರಬೇಕಂತಂದ್ರೆ ಅದು ಭಾಳಷ್ಟು ಕಷ್ಟ. ಅಂಥದ್ದು ಒಂದು ಹಿಂದೆ ಯಾರ್ದೋ ಒಂದು ಸಪೋರ್ಟ್ ಇದ್ದಲ್ಲಿ ಆಗೋಕ್ಕೆ ಸಾಧ್ಯ. ಸರ್ ಅವರು ಎಲ್ಲದಕ್ಕೂ ಬುಕ್ಸಿನ ಹಂತದಾಗಲಿ ಸಿನಿಮಾ ಟೈಮ್ದಾಗಲಿ ಯಾವುದೇ ಕಾರ್ಯಕ್ರಮ ನಮ್ಮದಾಗಲಿ ಮಾಡ್ದಾಗಲಿ ಭಾಳಷ್ಟು ಜೊತೆ ನಿಂತಾರೆ. ಆ್ಯಂಡ್ ಇನ್ನೊಂದು ಹೇಳಬೇಕಂತಂದ್ರೆ ಲಾಕ್ಡೌನ್ ಟೈಮ್ದಾಗ ಸರಿಗೆ ಭಾಳಷ್ಟು ಕಷ್ಟ ಇತ್ತು. ನಾನು ಲಾಕ್ಡೌನ್ ಟೈಮ್ದಾಗ ನಮ್ಮದೊಬ್ಬರು ದರ್ಶನ್ ಸರ್ ಅಭಿಮಾನಿ ರಾಯಚೂರವರು, ಸರ ಎರಡೂ ಕಾಲಿಲ್ರಿ ಆಟೋ ಓಡಿಸ್ತಾರೆ, ಬಟ್ ಅದು ಗೇರ್ ಹಾಕೋದು ಆಟೋದು ಕೈದಾಗಿರ್ತದೆ, ಹಾಗೆ ಆಟೋ ಓಡಿಸ್ತಾರೆ. ತಂದಿಗೆ ಬ್ರೈನ್ ಕ್ಯಾನ್ಸರ್ ಅದ ರೀ, ಬಟ್ ದಿನ ತಂದಿಗೆ ಟ್ರೀಟ್ಮೆಂಟ್ಗೆ 500 ರೂಪಾಯಿ ಹೋಗ್ತದೆ ರೀ, ಮತ್ತು ಇವನು ಹ್ಯಾಂಡಿಕ್ಯಾಪ್ ಅದನ್ನು ಲಾಕ್ಡೌನ್ ಬಿದ್ದರೆ ಆಟೋ ನೋಡಲಾಗಿದ್ರಿ. ಆಟೋ ಲೋನ್ ಕಟ್ಬೇಕು ಸರ, ಈಗ ಒಂದು 7 ಕಂತ ನಿಂತವ್ರಿ ಆಟೋ ಹೆಂಗು ವಾಪಸ್ ಲೋನ್ ದೊಡ್ಡ ತೊಗೊಂಡು ಹೋಗ್ತೀನಿಲ್ಲ ಸರ್ ಫೈನಾನ್ಸ್ ಅವ್ರಿ ಹೆಂಗ್ರಿ ಅಂತೇಳಿ ನಾವು ಈಗ ರಾಯಚೂರಿಂದ ಇಲ್ಲಿ ಕಳಿಸಿದ ಆಟೋ ತೊಗೊಂಡು ಬಂದಿದ್ದ ಸರ್ ಅವರು. ಅವಾಗ ಅದು ನಾವು ಅದಕ್ಕಂತೇನೆ ಹೇಗೆ ತೊಗೊಂಡಿದ್ವೇನಿಲ್ಲ ಅವನ್ನ ಅಷ್ಟು ನೆನಪಿಲ್ಲ, ಒಂದು 4 ವರ್ಷದಿಂದ. ಸರ್ ಅವರು ಒಂದು 6 ತಿಂಗಳು ಆಗೋ ಮಟ್ಟ ರೇಷನ್ನು ಅಕ್ಕಿ ಎಣ್ಣೆ ಬ್ಯಾಳಿ ಮನೆಗೇನು ಹಾಕ್ತು ಲಾಕ್ಡೌನ್ ಮುಗಿಯೋ ಮತ್ತು ಅದು ಎಲ್ಲ ಕೊಟ್ಟು
ಅವತ್ತ ಆಟೋದ ಮೂರು ಕಂತು ಲೋನ್ ಕೊಟ್ಟು ಮತ್ತೆ ಕೈದಾಗ ಒಂದು 15,000 ರೂಪಾಯಿ ಕೊಟ್ಟು ಕಳಿಸಿದ ಅಂದ್ರೆ ಅವ್ರಿಗೆ ಸಂಬಂಧನೇ ಇಲ್ಲ. ಇದು ಆಕ್ಚುಲಿ ಯಾವುದೇ ಶಿಕ್ಷಣ ಕ್ಷೇತ್ರ, ಇದು ಯಾವ ಸಾಮಾಜಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಸಿನಿಮಾ ಕ್ಷೇತ್ರ, ಅವ್ರಿಗೆ ಸಂಬಂಧ ಇಲ್ಲ. ಅದು ವಿಷಯಕ್ಕೆ ನಿಮ್ಗೆ ಇಷ್ಟೆಲ್ಲ ನಮ್ಗೆ ಬೆಂಬಲ ಕೊಡ್ತಾರೆ ಅಂದ್ರೆ ನೀವು ಅದೇ ಸಂಸ್ಥೆಯಲ್ಲಿ ಅವ್ರ ಕೈಯಲ್ಲಿ ಇರ್ತಕ್ಕಂಥ ದಿನ ಎದುರು ಅವ್ರದ್ದು ಜೊತೆಗೆ ಇರ್ತೀರಿ, ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತೀರಿ. ಯಾರು ಹಿಂಗೆ ಇಲ್ಲ, ನೀವು ಅವ್ರ ಜೊತೆಗೆ ಸ್ವಲ್ಪ ನೀಟಾಗಿ ಇದ್ಕೊಂಡು ನಿಂಬಲ್ಲಿ ಅವ್ರಿಗೆ ಆಸಕ್ತಿ ಕಾಣ್ತಾ ಅವರೆಲ್ಲ ಆಟೋಮೆಟಿಕ್ ಸಪೋರ್ಟ್ ಮಾಡೇ ಮಾಡ್ತಾರೆ. ನಮ್ಗೆಲ್ಲೋದು ಯಾವ್ದ್ಯಾವುದೋ ಅವ್ರಿಗೆ ಪರಿಚಯಲ್ಲಾರ ತೋರ್ಮಂತ ಸಪೋರ್ಟ್ ಮಾಡಿಸ್ಕೊಂತೀವಿ ಅಂತ ಯಾವುದೇ ಒಂದು ಊರ ಗುಡಿ ಕಟ್ಟಬೇಕಂತ ನಾ ಪಟ್ಟಿ ಕೊಟ್ಟಿರ್ತೀನಿ ಅವ್ರ ಹತ್ರ. ಇನ್ನು ಅಂಥವಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ, ನಿಮಗೆಲ್ಲ ಮಾಡೋಂಗಿಲ್ಲ, ಮಾಡೇ ಮಾಡ್ತಾರೆ. ದಯವಿಟ್ಟು ತಗೋರಿ, ಯಾಕಂದ್ರೆ ನಮಗೆಲ್ಲ ನಾವು ಹೇಳ್ಬೇಕಂತ ಹೇಳ್ಕೊಂತೀವಿ ಅಂತಲ್ಲ, ನಮಗೆ ಒಂದು 2 ವರ್ಷ 3 ವರ್ಷದಿಂದ 100 ರೂಪಾಯಿ 10 ರೂಪಾಯಿ ಕಷ್ಟ ಆಯಿತು. ಇವತ್ತು ನಾವು ಬೆಂಗಳೂರಾಗ ಸೈಟ್ ತೊಗೊಂಡು ನಾವು ಒಳ್ಳೊಳ್ಳೆ ಕಾರನ್ನೇ ತಿರುಗಾಡ್ತೀವಿ, ನಮ್ದು ಕೆಲವೊಂದು ಬಿಸ್ನೆಸ್ಗಳು ಮಾಡ್ಕೊಂಡಿದೆ ಅಂದರೆ ನಮ್ಮ ಏಜಿಗೆ 23, ನಮ್ಮ ಸ್ವಂತದ ಇದರಿಂದ ಎಷ್ಟೆಲ್ಲ ಭಾಳಷ್ಟದ ಮಾಡ್ಬೇಕಂದ್ರೆ ನೀವು ಮಾಡೋದು ಪೋಲಿ ಪೋಲಿ ಮಾತಾಡ್ಕೊಂಡು ಮುಂಜಾನೆ ಚಂತನ ಹಂಗೆ ಹಟ್ಟೋಕೊಂಡು ಕೂತ್ರೆ ನಾಳೆ ಯಾರೂ ಆಗಂಗಿಲ್ಲ. ನಿಮ್ಮ ಜೀವನ ಬಳಿ ನೀವು ಹಾಕೊಂಡಿರ್ತಲ್ಲ, ಈಗ ಏನೈತಿ ನಿಂದ್ರೋ ಟೈಮೇ ಜೀವನದಾಗ ನಿಮ್ಮ ಬಳಿ ಒಂದು ಇದ್ರೇ, ಯಾವುದೇ ಸ್ಥಾನಮಾನ ಇದ್ರೆ, ಒಂದು ಜಾಬ್ ಆಗಲಿ, ಒಂದು ದುಡ್ಡು ಆಗಲಿ, ಒಂದು ರೆಸ್ಪೆಕ್ಟ್ ಸೊಸೈಟಿದಾಗ ಏನೇ ಇದ್ರು 4 ಜನ ರೆಸ್ಪೆಕ್ಟ್ ಕೊಡ್ತಾರೆ. ಅದು ಮುಂದೆ ನಮ್ಮ ಮಕ್ಕಳಿಗೂ ಒಳ್ಳೇದಾಗ್ತದೆ, ಸಂಸ್ಥೆಗೂ ಒಳ್ಳೇದಾಗ್ತದೆ, ಕುಟುಂಬಕ್ಕೂ ಒಳ್ಳೇದಾಗ್ತದೆ. ಅದು ಬಿಟ್ಟು ನಮ್ಮ ತಲೆ ತಕ್ಕ ನಾಲ್ಕು ಮೇನ್ ನಿಮ್ದೇನು ಫಸ್ಟ್ ಸರ್ಕಲ್ ಇರ್ತದೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅದು ಭಾಳ ಒಳ್ಳೇದು ಇಟ್ಕೋರಿ. ನೀವೇನು 4 ಜನ ದೊಡ್ಡ ಜೊತೆ ಸೇರ್ಕೊಂಡ್ರಪ್ಪ ಅಂದ್ರೆ ಅವ್ರ ಜೊತೆ ನಿಮ್ಮ ಬುದ್ಧಿನೂ ದೊಡ್ಡಾಗಿ ಹೋಗ್ತದೆ. ಯಾಕಂದ್ರೆ ಅವ್ರು ಮಾಡೋದೇ ಅಂಥ ಕೆಲಸ ಕೂಡ ನಿಮ್ಮ ಮೈಂಡ್ ಆ ಕಡೆ ಡೈವರ್ಟ್ ಆಗ್ತದೆ. ಏಜ್ನಾಗ ಭಾಳಷ್ಟು ಯಾರ್ಯಾರು ಅನುಭವಿಗಳದಾರ ಜೀವನದಾಗ, ಏನು ಇರ್ಲಿಕ್ಕಂದ್ರೆ ಅನುಭವ ಭಾಳ ಮುಖ್ಯ. ಭಾಳ ಕಾಲ ಭಾಳ ಸ್ಪೀಡ್ ಹೋಗ್ಲಾಕತ್ತದೆ. ನಿಮ್ಗೆ ಅನುಭವ ಆದಂಗೆ ಅದಂಗೆ ಹೋಗ್ತದೆ. ನನಗೆ ಅನುಭವನ ವ್ಯಕ್ತಪಡಿಸೋಕೆ ಅಷ್ಟು ಮಾತಾಡಕ್ಕೆ ಬರೋಂಗಿಲ್ಲ, ಬಟ್ ಹುಷಾರಾಗಿ ಹೆಜ್ಜಿಟ್ಕೊಂಡು ಇದ್ದಾರೆ. ನಾ ಬರೀ ಎಲ್ಲ ಓದ್ ನಾ ಅರ್ಧಕ್ಕೆ ಬಿಟ್ಬಿಟ್ಟಿದ್ರು. ಯಾಕಂದ್ರೆ ಓದು ಬೇಡ ಒಟ್ಟು ಅಂದ್ರೆ ಯಾಕಂದ್ರೆ ಓದ್ದಂತ ಗೊತ್ತಾಗ್ಲಿಲ್ರಿ, ಒಟ್ಟ ಬಿಟ್ಬಿಟ್ರಿ ಒಟ್ಟ. ಅಂದ್ರೆ ನಾ ಬರೀ ಮನೆಗೆ ಇರೋದು ಬರೀ ಅಂದ್ರೆ ನನ್ ತಮ್ಮಗ್ ಸ್ವಲ್ಪ ಹುಷಾರು ಇದ್ದಿದ್ದಿಲ್ಲ, 7 ವರ್ಷ ಆಯ್ತು ಅವ್ನಿಗೆ ಇನ್ನೂ ನಡೆಯಕ್ ಬರಲ್ಲ. ಸೊ ಅವನಿಗೆ ನೋಡ್ಕೋತಾ ಅಟ್ಟೆ ಮನೇಲಿ ಇರ್ತಿದ್ದೆ. ಸೊ ಅದು ಪ್ರಾಬ್ಲಮ್ ಬರ್ತದ. ಸೊ ಆದ್ರೂ ನೀನು ಅದನ್ನು ಮುಂದುವರ್ಕೋ, ಅದನ್ನು ತಮ್ಮಗ್ ನೋಡ್ಕೋತೀನಿ. ಹಂಗೆ ಕಾಲೇಜ್ ಬಾ, ಓದು, ನೀನು ಒಂದ್ ಮುಂದ್ ಬರ್ಬೇಕು, ಏನ ಸಾಧನೆ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಕ್ಕಗಳು ಹೇಳ್ಯಾರ ಸರ್. ಯಾವಾಗ್ಲೂ ವಾಟ್ಸಪ್ ಅಲ್ಲಿ ಫೋನ್ ಮಾಡ್ತಾನೆ ಇದ್ರು, ಅಮ್ಮ ಬಾ ಅಮ್ಮ ಏನಾಗಲ್ಲ, ಓದು, ನಾ ಸಪೋರ್ಟ್ ಮಾಡ್ತೀನಿ, ನೀನ್ ಇಲ್ಲಿ ಇರ್ತೀವಿ, ನೀನ್ ಯಾವ್ದಕ್ಕೂ ಅಳ್ಬೇಡ ಅಂಜ್ಬೇಡ, ನಾವ್ ಇದ್ದೀವತ್ ಯಾವಾಗ್ಲೂ ಸರ್ ಸಪೋರ್ಟ್ ಮಾಡ್ಕೊತ್ ಬಂದಾರ. ಸೊ ಅದನ್ನ ನಾನು ಈಗ್ಲೂ ಅದನ್ನೇ ಮುಂದುವರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ ನಾನು ಡ್ಯಾನ್ಸ್ ಮಾಡೋದಾಗ್ಲಿ, ಸ್ಪೀಚ್ ಮಾಡೋದಾಗ್ಲಿ, ಎಲ್ಲದರಲ್ಲೂ ಸ್ವಲ್ಪ ನಾನು ಕಲಿತಾ ಇದ್ದೀನಿ ಅಂದ್ರೆ ಶರಣ ಸರ್ ಅವ್ರ ಲಿಂತ ಮಾತ್ರ. ಯಾಕಂದ್ರೆ ನಾ ಇಲ್ಲಿ ಬರ್ತದೇ ಇರ್ಲಿಲ್ಲ ಒಟ್ಟ. ಇವತ್ ಎಲ್ಲ ನಮ್ ಫ್ರೆಂಡ್ಸ್ ಕೋಣ ಕಾಲೇಜ್ ಮನೇಲಿ ಇದ್ದಿದ್ದೆ, ಬರೇ ಮನೇಲಿ ಮನೇಲಿ ಇರೋದು ಬರೀ ಅದೇ ಜೀವನ ಆಗಿತ್ತು. ಸೊ ಇವತ್ ನಾ ಅವಾಗೆಲ್ಲ ನಮ್ ಫ್ರೆಂಡ್ಸ್ ಕೋಣಂದ್ರು ಅಂದ್ರೆ ನಾವ್ ಮಟ್ರೆ ಅಂದ್ರೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಅಟ್ಟಿಕಟ್ಟೆ ಎಲ್ಲ. ಸೊ ಈ ಕಾಲೇಜ್ ಬಂದ್ಮೇಗ ಎಲ್ಲ ನಮ್ ಫ್ರೆಂಡ್ಸ್ ಕೋಲ್ ಮಾತಾಡ್ತಾರೆ ನನಗೆ. ಯಾಕಂದ್ರೆ ಈ ಸರ್ ಅವ್ರ ಲಿಫ್ಟ್ ಮಾತು ಸಾಧ್ಯ. ನಾ ಧನ್ಯವಾದಗಳು ಸರ್, ನಾ ಯಾವಾಗಲೂ ನಿಮ್ಗೆ ಚಿರಣೆ ಆಗಿರ್ತೀನಿ ಸರ್. ನಮ್ ಕೋಟಿ ಈ ಸೇಲಕ್ ಬರ್ತೀನಿ, ನಾವು ಒಂದೇ ಒಂದ್ ತೀರ್ಮಾನ ಹೇಳ್ತೀನಿ ಸರ್. ಏನ್ ಹೇಳ್ತಾರೆ ಅದಕ್ಕೆಲ್ಲ ನೀವು ಮುನ್ನು ಅವ್ರ ಮಾತನ್ನ ಕೇಳಿ ಯಾವತ್ತೇ ಆಗ್ಲಿ. ಅವ್ರ ನಿಮ್ಗೋಸ್ಕರ ಅಂತ ಕೋಚಿಂಗ್ ಫೆಬ್ರವರಿ ಈಗ ಅದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರ, ಅದಕ್ಕೂ ಬರ್ರಿ, ಕ್ಲಾಸ್ ಮಿಸ್ ಮಾಡ್ಬೇಡ್ರಿ. ಯಾವತ್ತು ಒಂದ್ ಒಳ್ಳೆ ಫ್ರೆಂಡ್ಸ್ ಗಳು ಸಿಕ್ಕ್ಯಾರ, ಅವ್ರ ಯಾವತ್ತು ನಮ್ಗೆ ಮುಂದೆ ನಮ್ಗೆ ಸಿಗಲ್ಲ ನಮ್ ಲೈಫ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ಒಳ್ಳೆತನಕ್ಕೆ ಅವ್ರಿಗೆ ಒಳ್ಳೇದಾಗಿದೆ. ನಮ್ದು ಏನು ಪಾತ್ರ ಅಲ್ಲ, ಅವರು ಓದಿದ್ದಾರೆ, ಅವ್ರು ಪಾಸ್ ಆಗಿದ್ದಾರೆ ಅಷ್ಟೇ. ಯಾಕಂದರೆ ಇನ್ನೂ ಮುಂದೆ ಹೋಗಲಿ ಅವರು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಸದ್ಗುರುವೇ ನಮಃ ಅಂತ ನನ್ನ ಎಲ್ಲ ಶಿಕ್ಷಕರನ್ನು ಮನದಂಗಳದಲ್ಲಿ ನಮಿಸುತ್ತಾ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶರಣು ಸರ್ ಹೊನ್ನೆಗೆಜ್ಜೆ ಅವರಿಗೆ ಹಾಗೂ ಈ ಕಾಲೇಜಿನ ಅಧ್ಯಕ್ಷರಾದ ಸುಷ್ಮಾವತಿ ಎಸ್ ಹೊನ್ನೆಗೆಜ್ಜೆ ಮೇಡಮ್ ಅವರಿಗೂ ಹಾಗೂ ಎಲ್ಲ ನನ್ನ ಬೋಧಕ ಮತ್ತು ಬೋಧಕೇತರ ಎಲ್ಲ ಶಿಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನೊಂದು ಎರಡು ಮಾತನಾಡಲು ಇಷ್ಟಪಡ್ತೀನಿ ಸರ್ ಬಗ್ಗೆ ಮತ್ತು ಈ ಕಾಲೇಜ್ ಬಗ್ಗೆ. ಟೋಟಲಾಗಿ ಹೇಳಬೇಕಪ್ಪ ಅಂತಂದ್ರೆ ಈ ಕಾಲೇಜ್ ನಮ್ಮ ಈ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಆಗಲಿ ಯಾರ ಲೈಫಲ್ಲಿ ಆಗಲಿ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗೋಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಸುಮ್ಮನೆ ಈ ಕಾಲೇಜ್ಗೆ ಯಾರಾದರೂ ಯಾರೇ ಆಗಲಿ ಸುಮ್ಮನೆ ಅಡ್ಮಿಷನ್ ಮಾಡ್ಲಿಕ್ಕೆ ಸುಮ್ಮನೆ ಸರ್ಟಿಫಿಕೇಟ್ ತೊಗೋಬೇಕು ಅಂತ ಹೇಳಂದು ಬಂದವರು ಎಂತೆಂಥ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿ ಹೋಗಿದ್ದಾರಂತ ಎಲ್ಲ ನಮ್ಮ ಇಲ್ಲೇ ನಮ್ಮ ಉದಾಹರಣೆಗಳು ಇಲ್ಲೇ ನೋಡ್ಬೋದು.
ಅದೇ ರೀತಿಯಾಗಿ ಸರ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ, ಸರು ಒಂದು ಒಂಥರ ಎಲೆಮರೆಯ ಕಾಯಿ ಹಾಗೆ, ಒಂದು ಎಷ್ಟು ನೀವು ಎಷ್ಟು ಬೆಳಿತೀರಿ ಬೆಳೀರಿ, ನಾನು ಅದ್ರ ಹಿಂದೆ ಸಪೋರ್ಟಾಗಿ ನಿಂದಿರ್ತೀನಿ ಅಂತೇಳಂದು ಸರ್ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಈಗ ನಾವು ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀವಿ, ಈ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಅಂದ್ರೂ ನಮ್ಮಲ್ಲಿ ಏನೇನು ಕಲೆಗಳು ಅದಾವ ಎಲ್ಲ ಕಲೆಗಳಿಗೂ ನಾನು ನೀವು ಎಷ್ಟು ಬೆಳೀರಿ ನೀವು ನಾ ಸಪೋರ್ಟಾಗಿ ನಿಂದಿರ್ತೀನಿ. ಅದಲ್ಲದೆ ನಾವು ಪರ್ಸನಲ್ ಆಗಿನೂ ನಿಮ್ಗೆ ನಮ್ಗೆ ಎಷ್ಟು ಸಹಾಯ ಮಾಡೋಕ್ಕಾಗ್ತದೋ, ನಮ್ಗೆ ಎಷ್ಟು ದೇವ ಶಕ್ತಿ ಕೊಡ್ತಾನೋ ಅದು ನಾ ವೈಯಕ್ತಿಕವಾಗಿ ನಾನು ನಿಮಗೆ ಕೊಡ್ತೀನಿ ಅಂತೇಳಿ ಅಂದು ಸರ್ ಹೇಳ್ತಿದ್ದಾರೆ. ಈ ಥರ ನಿಮಗೆ ಯಾವ ಕಾಲೇಜ್ನಾಗೂ ಹೋಗ್ರಿ ನೀವು, ಪ್ರಿನ್ಸಿಪಲ್ ಯಾರು ಅಂತೇಳಿ ಗೊತ್ತಾಗಂಗಿಲ್ಲ ನಿಮಗೆ. ಆದರೆ ಇಂಥ ಸರ್ ನೀವು ಪಡ್ಕೋಬೇಕಂದ್ರೆ ಎಲ್ಲರಿಗೂ ಭಾಳ ಪುಣ್ಯ ಮಾಡಿರ್ಬೇಕಂತ ಹೇಳ್ತೀನಿ. ನೀವು ಮುಂದೀಗ ಯಾವುದೇ ಡಿಗ್ರಿ ಮಾಡಿರಿ, ಇಲ್ಲಾಂದ್ರೆ ಯಾವುದೇ ಕೋಚಿಂಗ್ ಹೋಗ್ರಿ, ಏನೇ ಮಾಡಿರಿ, ನಮ್ಮ ಕೈಲಿ ಎಷ್ಟು ಸಹಾಯ ಆಗ್ತದೋ ಅಷ್ಟು ಸಹಾಯ ಮಾಡ್ತೀನಿ ಅಂತೇಳಿ ಅಂದು ಹೇಳುವಂಥ ಒಬ್ಬ ಶಿಕ್ಷಕರು ಯಾರಾದ್ರೂ ಇದ್ದಾರಂದ್ರೆ ಅವರು ನಮ್ಮ ಶರಣ ಸರ್ ಅವರು. ಅದೇ ರೀತಿಯಾಗಿ ನಮ್ಮ ಎಲ್ಲ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ನಮಗೆ ಒಂಥರ ಏನಂತಾರ, ಒಂದು ಎಲ್ಲೋ ಒಂದು ಬಿದ್ದಿದಂಥ ಒಂದು ಶಿಲೆ. ನಾವು ಆ್ಯಕ್ಚುಲಿ ಕಾಲೇಜಿಗೆ ಬಂದಾಗ ಒಂಥರ ಒಂದು ಶಿಲೆಯಾಗಿನೇ ಬಂದಿದ್ದೆವು. ಅಲ್ಲಿ ತನಕ ಎಲ್ಲಿ ಪಿ ಯು ಸಿ ಎಲ್ಲಿ ತನಕ ಮುಗಿಸಿದ್ದೆವು ಅಲ್ಲಿ ತನಕ ನಮಗೆ ಏನೇನೇನು ಬರ್ದಿತ್ತಲ್ಲ, ಏನು ಗೊತ್ತಿದ್ದಿಲ್ಲ. ಇವತ್ತಿಗೆ ಇಲ್ಲಿ ಬಂದು ಸ್ಟೇಜ್ ಮ್ಯಾಗ ನಿಂತು ಈ ಥರ ಮೈಕ್ನಾಗ ಇಳ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ ಅದು ಈ ಕಾಲೇಜಿನ ಕೊಟ್ಟ ಭಿಕ್ಷೆ. ಯಾಕಂತಂದ್ರೆ ನಾವು ಸ್ಕೂಲ್ದಿಂದ ಈ ಪಿ ಯು ಸಿ ತನಕ ಏನು ಶಾಲೆ ಪಂಚಾಂಗ ಅಂತ ಓದೋದಿರ್ತದಲ್ರಿ, ನಮ್ಮ ಗೌರ್ಮೆಂಟ್ ಶಾಲೆ ಒಳಗೆ ಪಂಚಾಂಗ ಓದೋದಿರ್ತದೆ. ಅವತ್ತು ನಾಳೆಗೆ ನಾವು ಓದ್ಬೇಕಂತೇಳಿ ನಮ್ದು ಸರದಿ ಬಂದಾಗ ನಾ ಎರಡು ಮೂರು ದಿವಸ ಶಾಲೆಗೆ ಓದಿದ್ದಿಲ್ಲ, ಎರಡು ಮೂರು ದಿವಸ ಶಾಲೆನೇ ಬಿಟ್ಟು ಹೋಗಿದ್ದು. ಮತ್ತೆ ಮರುದಿವಸ ಹೋದ್ರೆ ಮತ್ತೆ ನಮಗೆ ಹೇಳ್ತಾರೆ ಅಂತೇಳಿ ನಾನು ಶಾಲೆಗೆ ಓದಿದ್ದಿಲ್ಲ. ಯಾಕಂದ್ರೆ ಅಲ್ಲಿ ಹೋಗಿ ಮಾತಾಡೋ ಒಂದು ಭಯ ರೀ, ಅಷ್ಟು ಭಯ ಇರ್ತಿತ್ತು. ಆದರೆ ಇಲ್ಲಿ ಬಂದು ಸ್ಟೇಜ್ ಮ್ಯಾಗೆ ಬಂದು ಮಾತಾಡ್ತೀನಿ ಅಂತೇಳಿ ನಾನು ಯಾವತ್ತು ಕನಸಿನಾಗೂ ಅಂದ್ಕೊಂಡಿರಲಿಲ್ಲ. ಆದರೆ ಇಲ್ಲಿ ಕಾಲೇಜ್ಗೆ ಬಂದು ಇಷ್ಟು ಮಾತಾಡ್ತಿದ್ದೀನಿ, ನಮ್ಮಲ್ಲಿನೂ ಇಂಥ ಕಲೆಗಳು ಅದಾವ ಅಂತೇಳಂದು ತೋರಿಸ್ಕೊಟ್ಟಂಥದ್ದು ಈ ನಮ್ಮ ಕಾಲೇಜಿಗೆ ಮತ್ತು ಈ ಸರ್ ಅವರಿಗೆ ಮೇಡಮ್ ಅವರಿಗೆ ಎಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು.